ಹಲೋ ನಮಸ್ಕಾರ ಕರ್ನಾಟಕ ಟಿವಿಯ ಪ್ರೈಮ್ ಟೈಮ್ ನ್ಯೂಸ್ ಗೆ ಸ್ವಾಗತ ನಾನು ಸತೀಶ್ ಆಂಜನಪ್ಪ ನನ್ನ ಜೊತೆ ಇದ್ದಾರೆ ಯೋಗಿ ಈಶ್ವರ್ ಯೋಗಿ ವೆಲ್ಕಮ್ ಟು ದ ಶೋ ಕಳೆದ ನಾಲ್ಕು ದಿನಗಳಿಂದ ಶೋ ಇರಲಿಲ್ಲ ಬಿಕಾಸ್ ಆಫ್ ಕರ್ನಾಟಕ ಟಿವಿ ಮೆಗಾ ಸರ್ವೆ ಮಾಡ್ತಾ ಇತ್ತು ಹೀಗಾಗಿ ಪ್ರೈಮ್ ಟೈಮ್ಗೆ ಬರೋಕ್ಕಾಗಿಲ್ಲ ಆಗಿಲ್ಲ ಈಗ ಮತ್ತೆ ಶುರು ಮಾಡ್ತಾ ಇದೀವಿ ಸೊ ಸಾಕಷ್ಟು ಸುದ್ದಿ ಇದೆ ಪೊಲಿಟಿಕಲ್ ಆಗಿ ಸಕತ್ತು ಕಾವೇರ್ತಾ ಇದೆ ಕರ್ನಾಟಕ ಅದರ ಬಗ್ಗೆ ಎಲ್ಲ ಮಾತನಾಡೋಣ ಮೊದಲಿಗೆ ಈ ದಿನದ ಹೆಡ್ಲೈನ್ಸ್ ಸಿದ್ದರಾಮಯ್ಯ ಸಿಎಂ ಆದ್ರೆ ಹಿಂದೂಗಳ ಹತ್ಯೆ ಆಗುತ್ತೆ ಸಿಟಿ ರವಿ ಹೇಳಿಕೆಗೆ ಡಿಕೆಶಿ ಸೇರಿ ಕಾಂಗ್ರೆಸ್ ನಾಯಕರ ಆಕ್ರೋಶ ಈಗಿರೋ ಆರ್ಎಸ್ಎಸ್ ಕಳ್ಳರದ್ದು ಎಂದು ಕಾಂಗ್ರೆಸ್ಸಿಗರ ಟೀಕೆ ಸುಮಲತಾ ಬೆಂಬಲಿಗ ಸಚಿದಾನಂದ ಫೈಟರ್ ರವಿ ಬಿಜೆಪಿ ಸೇರ್ಪಡೆ ಮಂಡ್ಯದಲ್ಲಿ ಶುರುವಾಯಿತು ಕಮಲ ಅರಳಿಸೋ ಕಸರತ್ತು ಬಿಜೆಪಿಗೆ ಸೇರ್ತಾರ ಸಂಸದೆ ಸುಮಲತಾ ರೌಡಿ ಶೀಟರ್ ಸೈಲೆಂಟ್ ಗೆ ಬಿಜೆಪಿ ಟಿಕೆಟ್ ಸಾಧ್ಯತೆ ತೇಜಸ್ವಿ ಸೂರ್ಯ ಸೇರಿ ಹಲವರ ಜೊತೆ ವೇದಿಕೆ ಟೀಕೆ ಬಳಿಕ ಸೈಲೆಂಟ್ ಸುನಿಲ್ ಗಾಗಿ ಪೊಲೀಸರ ಹುಡುಕಾಟ ಭಾರತ್ ಜೋಡೋ ಯಾತ್ರೆಗೆ ಕೂಡಿಟ್ಟ ಹುಂಡಿ ಕೊಟ್ಟ ಬಾಲಕ ನಲ್ಲಿ ಭಾವನಾತ್ಮಕ ವಿಡಿಯೋ ಹಂಚಿಕೊಂಡ ರಾಹುಲ್ ಗಾಂಧಿ ಬಾಲಕನ ಕಾರ್ಯಕ್ಕೆ ಕಾಂಗ್ರೆಸ್ಸಿಗರ ಹುಗೆ ಹುಗೆ ಚೀನಾ ಲಾಕ್ಡೌನ್ ಎಫೆಕ್ಟ್ ತೈಲ ಬೆಲೆ ಭಾರಿ ಇಳಿಕೆ ಕಠಿಣ ರೂಸ್ಗೆ ಅಧ್ಯಕ್ಷ ಜಿನ್ಪಿಂಗ್ ವಿರುದ್ಧ ಭುಗಿಲದ ಚೀನಾ ಜನತೆ ಬಿಟ್ಟು ಬಿಡದೆ ಡ್ರ್ಯಾಗನ್ ರಾಷ್ಟ್ರವನ್ನ ಕಾಡ್ತಿದೆ ಕೊರೋನಾ ದಾಂಪತ್ಯ ಜೀವನಕ್ಕೆ ಕಾಲಿಟ್ಟ ಅದಿತಿ ಪ್ರಭುದೇವ ಸಿಂಪಲ್ ನಟಿ ಮದುವೆಗೆ ಸಿಎಂ ಯಶ್ ಸೇರಿ ಹಲವು ಗಣ್ಯರ ಸಾಕ್ಷಿ ಅದತಿ ಯಶಸ್ ಜೋಡಿಗೆ ಕರ್ನಾಟಕ ಟಿವಿಯಿಂದ ಶುಭಾಶಯ ಈಗ ಇವತ್ತಿನ ಪ್ರೈಮ್ ಟೈಮ್ ನ ಪ್ರಮುಖ ಸುದ್ದಿಗಳು ಮೊದಲನೇದಾಗಿ ಸಿದ್ದರಾಮಯ್ಯ ಅಧಿಕಾರಕ್ಕೆ ಬಂದರೆ ಹಿಂದೂಗಳ ಹತ್ಯೆ ಆಗುತ್ತೆ ಅಂತ ಬಿಜೆಪಿ ಶಾಸಕ ಸಿಟಿ ರವಿ ಆರೋಪಿಸಿದ್ರು ಇದಕ್ಕೆ ಅಕ್ಷರಶಃ ಕಾಂಗ್ರೆಸ್ಸಿಗರು ಕೆರಳಿ ಕೆಂಡವಾಗಿದ್ದಾರೆ ಸದ್ಯ ಸಿಟಿ ರವಿ ಹೇಳಿಕೆಗೆ ಕೆಪಿಸಿಸಿ ಅಧ್ಯಕ್ಷ ಡಿ ಕೆ ಶಿವಕುಮಾರ್ ಆಕ್ರೋಶ ವ್ಯಕ್ತಪಡಿಸಿದ್ದಾರೆ ಹಿಂದೂಗಳ ಹತ್ಯೆ ಆಗುತ್ತೆ ಅಂತ ಯಾವ ಆಧಾರದಲ್ಲಿ ಹೇಳ್ತೀರಾ ರಾಜ್ಯದಲ್ಲಿ ಅಶಾಂತಿ ಮೂಡಿಸುವ ಕೆಲಸ ನಡೀತಾ ಇದೆ ರಾಜ್ಯವನ್ನ ಧರ್ಮದ ಆಧಾರದಲ್ಲಿ ಹಿಂದುತ್ವದ ಆಧಾರದಲ್ಲಿ ಹೊಡಿತಿರೋರು ಬಿ ಜೆ ಪಿ ಅವರು ಹೀಗಾಗಿ ಎಲ್ಲೋ ಒಂದು ಕಡೆ ಸಿ ಟಿ ರವಿ ಉಗ್ರಗಾಮಿ ಅನ್ನೋ ರೀತಿಯಲ್ಲಿ ಕೂಡ ಹೇಳಿಕೆಗಳು ಕಾಂಗ್ರೆಸ್ ಪಕ್ಷದಿಂದ ಬರ್ತಾ ಇದೆ ಸತೀಶ್ ಏನಿದು ವಿವಾದ ಸಿ ಸಿ ಟಿ ರವಿಯವರು ಬೇ ಬೇಸಿಕಲಿ ಈ ಥರ ಮಾತಾಡ್ತಾರೆ ಹೊಸದೇನಲ್ಲ ಸಿದ್ದರಾಮಯ್ಯ ಅವರನ್ನ ಸಿದ್ದರಾಮುಲ್ಲಾ ಖಾನ್ ಅಂತ ಎಲ್ಲ ಬಹುತೇಕ ಹಿಂದೂ ಮುಖಂಡರು ಜೊತೆಗೆ ಬಿಜೆಪಿ ನಾಯಕರು ಕರೀತಾ ಇರ್ತಾರೆ ಸಿದ್ದರಾಮುಲ್ಲಾ ಖಾನ್ ಅಂತ ಇದಕ್ಕೆ ಈಗ ಮತ್ತೆ ಎಲೆಕ್ಷನ್ ಮೇಲೆ ಶುರುವಾಯ್ತಲ್ವಾ ಹಾಗಾಗಿ ಸಿದ್ದರಾಮಯ್ಯ ಹಿಂದೂ ವಿರೋಧಿ ಸಿದ್ದರಾಮಯ್ಯ ಮತ್ತೆ ಸಿ ಆದ್ರೆ ಆದರೆ ಹಿಂದೂಗಳ ಹತ್ಯೆ ಆಗುತ್ತೆ ಅಂತ ಸಿಟಿ ರವಿ ಹೇಳ್ತಾ ಇದ್ದಾರೆ ಹಾಗಾದ್ರೆ ಬಿಜೆಪಿ ಸರ್ಕಾರದಲ್ಲಿ ಹಿಂದೂಗಳ ಹತ್ಯೆ ಆಗಿಲ್ವಾ ಹೌದು ಮಿಸ್ಟರ್ ಸಿಟಿ ರವಿ ಅವರು ಇದಕ್ಕೆ ಉತ್ತರ ಕೊಡ್ತಾರ ಇತ್ತೀಚೆಗೆ ಹತ್ಯೆ ಆಯ್ತು ಅರ್ಶನ್ ಕೊಲೆ ಶಿವಮೊಗ್ಗದಲ್ಲಿ ಹಿಂದೂ ಅಲ್ವಾ ಯಾರ ಸರ್ಕಾರ ಇತ್ತು ಸಿ ಎಂ ಆಗಿದ್ರು ಹೌದು ಪ್ರವೀಣ್ ನೆಟ್ಟರ್ ಕೊಲೆ ಆಯ್ತು ಮಂಗಳೂರು ಭಾಗದಲ್ಲಿ ಅವಾಗ ಸಿ ಎಂ ಆಗಿದ್ರು ಸೊ ಆಗ ಬಿಜೆಪಿ ಸರ್ಕಾರ ಅಧಿಕಾರದಲ್ಲಿ ಇರ್ಲಿಲ್ವಾ ಸಿದ್ದರಾಮಯ್ಯವ್ರು ಸಿಎಂ ಆಗಿದ್ರ ಸುಮ್ಮನೆ ರಾಜಕಾರಣಕ್ಕೋಸ್ಕರ ಬಾಯಿಗೆ ಬಂದಾಗ ಮಾತಾಡ್ತಾರೆ ಸಿದ್ದರಾಮಯ್ಯ ಸಿದ್ದರಾಮಯ್ಯ ಅವರು ಬಂದ್ರೆ ಮಾತ್ರ ಕೊಲೆ ಆಗುತ್ತೆ ಅಥವಾ ಬೇರೆ ಬಿ ಜೆ ಪಿ ಇದ್ದರೆ ಸಚ್ಚಾರತ್ತಂದರು ಅವರ ಸರ್ಕಾರದಲ್ಲಿ ಏನೂ ಆಗಿಲ್ಲ ಅನ್ನೋ ಥರ ಮಾತಾಡ್ತಾರೆ ಸೊ ರಾಜಕಾರಣಕ್ಕಾಗಿ ಏನು ಬೇಕಾದರೂ ಮಾತಾಡೋ ಸಿ ಟಿ ರವಿ ವಿರುದ್ಧ ಈ ಥರ ಮಾತಾಡಿದ ತಕ್ಷಣ ಜಗದೀಶ್ ಶೆಟ್ಟರ್ ಕೂಡ ಸಮರ್ಥನೆ ಮಾಡ್ಕೊಂಡಿದ್ದಾರೆ ಹೌದು ಅದರಲ್ಲಿ ಏನಿದೆ ಅಂತ ಶೆಟ್ಟರ್ ಅಥವಾ ಯಡಿಯೂರಪ್ಪ ಅಥವಾ ಬೊಮ್ಮಾಯಿ ಸಿ ಎಮ್ ಆಗಿದ್ದು ನೋಡಿಕೊಂಡು ಕೊಲೆಗಳಾಗ್ತವೆ ರಾಜ್ಯದಲ್ಲಿ ಹೌದು ಕ್ರಿಮಿನಲ್ಗಳು ಪುಂಡಪೋಕರಿಗಳು ಯಾರೋ ಇರ್ತಾರೆ ಅವ್ರಿಗೆ ಯಾವ ಸರ್ಕಾರ ಆದ್ರೇನು ಅವ್ರಿಗೆ ಬೇಳೆ ಬೈಬೇಕು ಅವ್ರ ರಾಜಕೀಯದ ಒಂದು ಬೇಳೆನ ಬೇಯಿಸ್ಕೊಬೇಕು ಹೌದು ಈಗ ಯಾರೋ ಒಬ್ಬ ಕೊಲೆ ಆಯ್ತು ಅಂದ್ಬಿಟ್ಟು ಅದಕ್ಕೆ ಬೊಮ್ಮಾಯಿ ನೇರ ಹೊಣೆ ಆಗುತ್ತಾ ಈಗ ಮಂಗಳೂರಲ್ಲಿ ಬ್ಲಾಂಬ್ ಬ್ಲಾಸ್ಟ್ ಐತಪ್ಪ ಕುಕ್ಕರ್ ಬ್ಲಾಸ್ಟ್ ಅದಕ್ಕೆ ಸಿಎಂ ಬೊಮ್ಮಾಯಿ ಮಾಡ್ಸಿದ್ರ ಸಿಟಿ ರವಿ ಮಾಡ್ಸುದ್ರ ಕೊ ಗಲಭೆ ಕೋಮು ದ್ವೇಷ ಬಾಯಿಗೆ ಬಂದಾಗ ಮಾತಾಡ್ತಾರೆ ಇದಕ್ಕೆ ಈಗ ಡೆಲ್ಲಿಯಲ್ಲಿ ಮಾತಾಡ್ತಿದ್ರು ಪರಿಷತ್ ಸದಸ್ಯ ರಾಜೇಂದ್ರ ಸೊ ಸಿಟಿ ರವಿ ಅವ್ರ ನಾಲ್ಕು ಕ್ಷೇತ್ರದ ಜನತೆ ಸಿಟಿ ರವಿ ಕೋಟಿ ರವಿ ಲೂಟಿ ರವಿ ಅಂತೆಲ್ಲ ಕರೀತಾರಪ್ಪ ಆಗ್ಬಿಟ್ರ ಅವ್ರು ಹಾಗಂತ ನಾವ್ ಹೇಳ್ತಿರೋದಲ್ಲ ಕರ್ನಾಟಕಕ್ಕೆ ನಾವ್ ಹೇಳ್ತಿರೋದಲ್ಲ ಇದನ್ನ ಎಂ ಎಲ್ ಸಿ ರಾಜೇಂದ್ರ ಅವ್ರು ಹೇಳ್ತಿದ್ದಾರೆ ಕ್ಷೇತ್ರದ ಜನ ಮಾತಾಡ್ತಾರೆ ಅಂತ ಸೊ ಇದಕ್ಕೆ ಇವರು ಕೂಡ ಸಾಥ್ ಕೊಡ್ತಾ ಇದಾರೆ ಏನು ಜಗದೀಶ್ ಶೆಟ್ಟಿ ಅವರು ಅದ್ರಲ್ಲಿ ಏನಿರುತ್ತೆ ಅಂತ ಅವ್ರು ಹೇಳ್ತಿದಾರೆ ಆಮೇಲೆ ಕೇಂದ್ರ ಮಂತ್ರಿ ಪ್ರಹ್ಲಾದ್ ಜೋಶಿ ಸಮರ್ಥನೆ ಮಾಡ್ಕೊಂತಿದ್ದಾರೆ ಮತ್ತೊಬ್ರು ಹೇಳ್ತಾರೆ ಕಾಂಗ್ರೆಸ್ ಇವರು ಇದ್ರ ಆಕ್ರೋಶ ವ್ಯಕ್ತಪಡಿಸಿ ರಾಜೇಂದ್ರ ಇನ್ನೊಂದ್ ಮಾತು ಹೇಳ್ತಾರೆ ಏನು ಆರ್ ಎಸ್ ಎಸ್ ಮೊದಲ್ ತರ ಇಲ್ಲ ಈಗಿರೋ ಆರ್ ಎಸ್ ಎಸ್ ಕಳ್ಳರ್ ಹೋಗ್ತಾರೆ ಅಂತ ನೀವ್ ಅಂದ್ರೆ ಅವ್ರ ಬಾಯಿಗೆ ಬಂದಂಗೊಬ್ರು ಒಂಥರ ಹೇಳ್ಕೊಳ್ಕೊಡದೆ ರಾಜಕೀಯ ಬೆನಿಫಿಟ್ ಅಷ್ಟೇ ಇನ್ನ ಐದು ತಿಂಗಳ ರಾಜಕಾರಣ ಇದೆ ಸಿದ್ದರಾಮಯ್ಯ ಅವ್ರನ್ನ ಪ್ರ ಏನೋ ಒಂದು ಪ್ರೊಜೆಕ್ಟ್ ಮಾಡ್ಬೇಕು ಸಿದ್ದರಾಮಯ್ಯ ಅಂದ್ರೆ ಹಿಂದೂ ವಿರೋಧಿ ಹಿಂದೂಗಳಿಗೆ ಇವರು ಆಗಲ್ಲ ಇವ್ರು ಮುಸ್ಲಿಂ ಪರ ಒಂದು ಮುಸ್ಲಿಮರ ತುಷ್ಟೀಕರಣವನ್ನ ಮಾಡುವಂತದ್ದು ಸಿದ್ದರಾಮಯ್ಯ ಕೆಲಸ ಅನ್ನೋದು ಇವರ ಒಂದು ಅಜೆಂಡಾ ಸಿದ್ದರಾಮಯ್ಯನವರ ಹಿಂದೆ ತುಂಬಾ ಆಕ್ರೋಶವನ್ನು ವ್ಯಕ್ತಪಡಿಸಿ ಸಿಟಿ ರವಿ ವಿರುದ್ಧ ವಾಗ್ದಾಳಿಯನ್ನು ಮಾಡಿದ್ರು ಅದು ಸಿಟ್ಟಿದೆ ಅವ್ರಿಗೆ ಸಿದ್ದರಾಮಯ್ಯ ಹೋದಕ್ಕೆಲ್ಲ ಎಲ್ಲ ಸಿಟಿ ರವಿನ್ ಬೈತಾರೆ ಸಿಟಿ ರವಿ ಲೂಟಿ ರವಿ ಕೋಟಿ ರವಿ ಅಂತ ಜನ ಮಾತಾಡ್ಕೊಂತಾರೆ ಚಿಕ್ಕಮಗ್ಳೂರ್ ಜನ ಅಂತ ಸಿದ್ದರಾಮಯ್ಯ ಅವರು ಹೇಳಿದ್ರು ಅದಕ್ಕೆ ಆಗ್ಲೇ ಟಾಂಗ್ ಕೊಟ್ಟಿದ್ರು ಸಿಟಿ ರವಿ ಈಗ ಇನ್ ಸ್ವಲ್ಪ ಮುಂದಕ್ಕೆ ಹೋಗಿ ಎಲೆಕ್ಷನ್ ಬರ್ತಾರೆ ಸಿದ್ದರಾಮಯ್ಯ ಸಿ ಎಂ ಅಂತ ಹೇಳ್ತಾ ಇದಾರೆ ಅಂದ್ರೆ ಸಿದ್ದರಾಮಯ್ಯ ಪರ ಜನ ಅಥವಾ ಸಿದ್ದರಾಮಯ್ಯನ ಪರ ಟ್ರೆಂಡ್ ಇದ್ದಂಗೆ ಕಾಣಿಸ್ತಿದೆ ಬಹುಶಃ ಬಿಜೆಪಿ ಮತ್ತೆ ಸಿಎಂ ಆಗ್ಬಿಡ್ತಾರೆ ಅದಕ್ಕೆ ಈಗ ಸಿದ್ದರಾಮಯ್ಯ ಸಿಎಂ ಆದ್ರೆ ಹಿಂದೂಗಳ ಹತ್ಯೆ ಆಗುತ್ತೆ ಅಂತ ಇದಕ್ಕೆ ಆನ್ಸರ್ ಮಾಡ್ಲಿ ಹೌದು ಅರ್ಶನ್ ಕೊಲೆ ಆಯ್ತಪ್ಪ ಯಾರು ಸಿಎಂ ಆಗಿದ್ರು ರಾಜಿನಾಮ ಕೊಡ್ತಾರೆ ಅವರು ಸಿಟಿ ರವಿ ಅವರ ಮೇಲೆ ರನ್ ಗಿರಾಕಿ ಅಂತ ಕೂಡ ಹೇಳ್ತಾರೆ ಕಾಂಗ್ರೆಸ್ ಅವರು ಯಾಕಂದ್ರೆ ಯಾಕೆಂದ್ರೆ ಇದೇ ಸಿಟಿ ರವಿ ಅವರು ಸಿದ್ದರಾಮಯ್ಯ ಅವರಿಗೆ ಕಚ್ಚೆ ಅರ್ಕ ಅನ್ಬಿಟ್ಟಿದ್ರು ಯಾಕಂದ್ರೆ ಸಿದ್ದರಾಮಯ್ಯ ಅವರ ರಾಜಕೀಯ ಅನುಭವ ಸಿಟಿ ರವಿ ಅವರ ಖಂಡಿತ ರಾಷ್ಟ್ರ ಮಟ್ಟದಲ್ಲಿ ಈಗ ಅವರು ಅಂದ್ರೆ ಸುದ್ದಿ ಮಾಡ್ತಿರ್ಬೋದು ಬಿಜೆಪಿಯಲ್ಲಿ ಆದ್ರೆ ಪದ ಬಳಕೆ ಸ್ವಲ್ಪ ಎಚ್ಚರಿಕೆ ಇರಬೇಕು ಬೇಸಿಕಲಿ ಹಾಗೇನೆ ಮಾತು ಅವರು ಪ್ರಖಂಡ ಭಾಷಣದಿಂದಲೇ ಅವರು ಹಿಂದೂ ಮುಖಂಡರಾಗಿ ಬಜರಂಗ ದಳ ಇದ್ಕೊಂಡು ಹಿಂದೂ ಮುಖಂಡರಾಗಿ ಅಲ್ಲಿ ಬಾಬಾ ಭುವನಗಿರಿಯಲ್ಲಿ ಆಗ ಹೋರಾಟಗಳು ಮಾಡ್ಕೊಂಡು ಪಾದಯಾತ್ರೆಗಳು ಮಾಡಿ ರಾಜಕಾರಣವನ್ನು ಗೆದ್ದು ಅದನ್ನೇ ಕಂಟಿನ್ಯೂ ಮಾಡ್ಕೊಂಡು ಹೋಗ್ತಾ ಇದಾರೆ ಒಂದ್ ರೀತಿ ಆ ಪ್ರವೋಕ್ಡ್ ಪದಗಳ ಬೆಲ್ಲ ಸೊ ಮಾತಾಡಿದ ತಕ್ಷಣ ಅದು ಈಗ ವಿವಾದ ಆಗಿದೆ ಬಿಜೆಪಿ ಕೆಲವರು ಅದನ್ನ ಸಮರ್ಥನೆ ಮಾಡ್ಕೊಂತಾರೆ ಕೆಲವರು ಮಾತಾಡ್ತಾ ಇಲ್ಲ ಸಮರ್ಥನೆ ಮಾಡ್ಕೊಳ್ಬೇಕಲ್ಲ ಮಾತಾ ಮಾಡ್ಕೊಳ್ಲೇಬೇಕು ಯಾಕಂದ್ರೆ ಇಲ್ಲ ಅಂದ್ರೆ ಸಿದ್ದರಾಮಯ್ಯ ಸಿಎಂ ಆಗ್ಲಿ ಅನ್ನ ಅವರೇ ಒಪ್ಕೊಂಡಂತ ಆಗುತ್ತೆ ಸೊ ಬೇಸಿಕಲಿ ಎಲೆಕ್ಷನ್ ಹತ್ರ ಬಂತು ಸಿದ್ದರಾಮಯ್ಯ ಸಿಎಂ ಆಗ್ತೀರ ಅನ್ನೋ ಭಯ ಅವ್ರಿಗೆ ಕಾಡ್ತಾ ಇದೆ ಅಂತ ಇದ್ರಲ್ಲಿ ಗೊತ್ತಾಗುತ್ತೆ ನೋಡೋಣ ಸಿಟ್ರವಿ ಅವರ ಮಾತುಗಳು ಅವರ ಕಾನ್ಸಸ್ ಜನ ಈಗ ಸಿಟಿ ಮಾತುಗಳಿಗೆ ಬರ್ತಿರತಕ್ಕಂತ ತಿರುಗೇಟುಗಳು ಅದನ್ನ ಸಹಿಸಿಕೊಳ್ಳೇ ಬೇಕೀಗ ಸಿ ರವಿ ಉಗ್ರಗಾಮಿ ಅಂತ ಒಬ್ರು ಕಾಂಗ್ರೆಸ್ ಮುಖಂಡರು ಹೇಳಿದ್ದಾರೆ ಸಿ ರವಿ ಕೋಟಿ ರವಿ ಲೂಟಿ ರವಿ ಆಮೇಲೆ ಹಿಟ್ ಅಂಡ್ ರನ್ ಗಿರಾಕಿ ಇದೆಲ್ಲಾ ಕಾಂಗ್ರೆಸ್ಗಿರ ತಿರುಗು ಬಾಣಗಳು ಸೀಟ್ ರವಿ ಇದ್ನೆಲ್ಲ ಅರಗಸ್ಕೊಳ್ಳೇಬೇಕು ಏನ್ ಮಾಡಕ್ಕಾಗಲ್ಲ ನೋಡ ಇದಕ್ಕಿ ಯಾವ ಹಂತಕ್ಕೆ ಹೋಗುತ್ತೆ ಅಂತ ಎಸ್ಪೆಷಲ್ ಡಿ ಕೆ ಶಿವಕುಮಾರ್ ಕೂಡ ಸಿದ್ದರಾಮಯ್ಯ ರಿಯಾಕ್ಟ್ ಮಾಡಿಲ್ಲ ಇನ್ನುನು ಡಿ ಕೆ ಶಿವಕುಮಾರ್ ಇದಕ್ಕೆ ಆಕ್ಷೇಪವನ್ನು ವ್ಯಕ್ತಪಡಿಸಿದಾರೆ ಡಿ ಕೆ ಶಿವಕುಮಾರ್ ಸಿದ್ದರಾಮಯ್ಯ ಪರ ನಿಂತಿದ್ದಾರೆ ಒಳ್ಳೆ ಬೆಳವಣಿಗೆ ಬಿಜೆಪಿ ಪ್ರವೋಕ್ ಮಾಡಿ 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 ಡಿ ಕೆ ಶಿವಕುಮಾರ್ ಮತ್ತೆ ಸಿದ್ದರಾಮಯ್ಯನ ಒಂದು ಮಾಡಬಹುದು ಮೋಸ್ಟ್ಲಿ ಒಂದು ಮಾಡೋದರ ಕಾಣಿಸ್ತಾ ಇದೆ ಮುಂದಿನ ಸುದ್ದಿ ಹೋಗೋಣ ಎಸ್ ಇದು ಮಂಡ್ಯ ರಾಜಕಾರಣ ಮಂಡ್ಯ ಅಂದ್ರೆ ಇಂಡಿಯಾ ರಾಜಕಾರಣ ಅಂತ ಕರಿತೀವಿ ಅಷ್ಟ್ರ ಮಟ್ಟಿಗೆ ಈಗ ಮಂಡ್ಯ ರಾಜಕಾರಣದಲ್ಲಿ ಒಂದ್ ರೀತಿ ಹೊಸ ರೀತಿಯ ರಾಜಕ ರಾಜಕೀಯ ಅಲೆ ಬಂದಂತೆ ಕಾಣಿಸ್ತಾ ಇದೆ ಯಾಕೆ ಈ ಮಾತನ್ನು ಹೇಳ್ತಿದೀವಿ ಅಂದ್ರೆ ಸಂಸದೆ ಸುಮಲತಾ ಅವರ ಕಟ್ಟಾ ಬೆಂಬಲಿಗ ಆಪ್ತ ಸಚಿದಾನಂದ ಅವರು ಬಿಜೆಪಿಗೆ ಸೇರ್ಪಡೆಯಾಗಿದ್ದಾರೆ ಶ್ರೀರಂಗಪಟ್ಟಣದ ಟಿಕೆಟ್ ಆಕಾಂಕ್ಷಿ ಆಗಿದ್ದಾರೆ ಇತ್ತೀಚೆಗಷ್ಟೇ ಶ್ರೀರಂಗಪಟ್ಟಣದಲ್ಲಿ ತಾರಾ ಸಂಗಮ ಬಹುತ್ ಕಾರ್ಯಕ್ರಮವನ್ನು ಮಾಡಿದ್ರು ದರ್ಶನ್ ಅವರನ್ನು ಕರೆಸಿ ಬಿಜೆಪಿ ಎಲ್ಲಾ ಮಂತ್ರಿಗಳನ್ನ ಕರೆಸಿ ಸುಮಲತಾ ಅವರನ್ನು ಕರೆಸಿ ದೊಡ್ಡ ಕಾರ್ಯಕ್ರಮವನ್ನು ಮಾಡಿದ್ರು ಇವ್ರ ಜೊತೆಗೆ ಏನು ನಾಗಮಂಗಲದ ಫೈಟರ್ ರವಿ ಇವರು ಕೂಡ ಪಕ್ಷೇತರವಾಗಿ ನಿಂತ್ಕೊಬೇಕು ಅನ್ಕೊಂಡಿದ್ರು ಅವರು ಬಿಜೆಪಿಗೆ ಸೇರ್ಪಡೆ ಆಗಿದ್ದಾರೆ ಇನ್ನು ಕಾಂಗ್ರೆಸ್ ಅಭ್ಯರ್ಥಿಯಾಗಿ ಸ್ಪರ್ಧಿಸಿದ ಎಸ್ ಎಲ್ ಲಿಂಗರಾಜು ಹಾಗೂ ಮಾಜಿ ಜಿಲ್ಲಾ ಪಂಚಾಯತ್ ತಾಲೂಕ್ ಪಂಚಾಯತ್ ಸದಸ್ಯರು ಆಮೇಲೆ ಗ್ರಾಮ ಪಂಚಾಯತ್ ಸದಸ್ಯರು ಎಲ್ಲರೂ ಕೂಡ ಇವತ್ತು ಸಚಿದಾನಂದ ಅವರ ಜೊತೆ ಬಿಜೆಪಿನ ಸೇರ್ಕೊಂಡಿದ್ದಾರೆ ಸೊ ಬಿಜೆಪಿ ಸೇರ್ಪಡೆ ಆದ್ರೆ ಅಶ್ವತ್ಥ ನಾರಾಯಣ ಗೌಡ್ರ ಮಿನಿಸ್ಟ್ರು ಆಮೇಲೆ ಗೌಡ್ರು ಮಿನಿಸ್ಟ್ರು ಮಾಜಿ ಯೋಗೇಶ್ವರ್ ಗೌಪ ಎಲ್ಲರೂ ಕೂಡ ಇದ್ರು ಅಂದ್ರೆ ಮಂಡ್ಯದಲ್ಲಿ ಕಮಲವನ್ನು ಆಡಳಿಸಬೇಕು ಎಸ್ಪೆಷಲಿ ಟಾರ್ಗೆಟ್ ಹಳೆ ಮೈಸೂರು ಹೌದು ಬಿಜೆಪಿ ಟಾರ್ಗೆಟ್ ಹಳೆ ಮೈಸೂರು ಆ ಒಂದು ಪ್ರಯತ್ನವಾಗಿ ಫಸ್ಟ್ ಸ್ಟೆಪ್ ಅಂತ ಹೇಳ್ಬಹುದು ಮಂಡ್ಯದಲ್ಲಿ ಬಿಜೆಪಿ ನೆಲನೇ ಇಲ್ಲ ಕೆಆರ್ ಪೇಟೆಯಲ್ಲಿ ಅದು ಆಪರೇಷನ್ ಕಮಲಾಗಿ ಬೈ ಎಲೆಕ್ಷನ್ ಅಲ್ಲಿ ಗೆದ್ರು ನೆಕ್ಸ್ಟ್ ಎಲೆಕ್ಷನ್ ಗೆಲ್ತೋ ಇಲ್ಲ ಅವ್ರಿಗೂ ಗೊತ್ತಿಲ್ಲ ಅಷ್ಟು ಡೌಟ್ ಇದೆ ಮಂಡ್ಯದ ಏಳು ವಿಧಾನಸಭಾ ಕ್ಷೇತ್ರ ಇದೆ ಬಿಜೆಪಿ ಅಲ್ಲಿ ಠೇವಣಿ ಕೂಡ ಬರಲ್ಲ ಅಷ್ಟರ ಮಟ್ಟಿಗೆ ಇತ್ತು ಸೊ ಜೆಡಿಎಸ್ ಪ್ರಬಲ ಕೋಟೆ ಈಗ ಜೆಡಿಎಸ್ ಮತ್ತೆ ಕಾಂಗ್ರೆಸ್ನಿಂದ ಹೊಡೆದು ಬಿಜೆಪಿ ಬಿಜೆಪಿನ ಸ್ಟ್ರಾಂಗ್ ಮಾಡಬೇಕು ಅನ್ನೋ ಒಂದು ಆಲೋಚನೆ ಪರಿಯಾಗಿ ಫಸ್ಟ್ ಅಲ್ಲ ಇಲ್ಲಿ ಇನ್ನೊಂದು ಪ್ರಶ್ನೆ ಕಾಡ್ತಿರೋದು ಸುಮಲತಾ ಅವರ ಎಂಟ್ರಿಗೆ ಇದು ಜೆ ಬಿಜೆಪಿಗೆ ಅಂತ ಯಾಕಂದ್ರೆ ಸುಮಲತಾ ಅವರ ಆಪ್ತ ಸಚ್ಚಿದಾನಂದ್ ಅವರು ಬಂದರು ಕಾಂಗ್ರೆಸ್ ಅಲ್ಲಿ ಇದ್ರು ಅವರಿಗೆ ಅಲ್ಲಿ ಸೂಕ್ತ ನೆಲೆ ಸಿಕ್ಕಿರಲಿಲ್ಲ ಕಡೆಗೆ ಸುಮಲತಾ ಅವರ ಪರ್ಮಿಷನ್ ತಗೊಂಡು ಅವರು ಇಲ್ಲ ನೀವು ಹೋಗು ಅಂತ ಮೇಲೆ ನಾನು ಬಂದೆ ಅಂತ ಹೇಳ್ತಿದ್ದಾರೆ ಇದು ಸುಮಲತಾ ಅವರು ಬಿಜೆಪಿಗೆ ಬರೋದಕ್ಕೆ ಒಂದು ರೀತಿ ಓಪನಿಂಗ್ ಅಂತ ಒಂದು ರೀತಿ ಹೌದು ಅಂತ ಹೇಳ್ಬೇಕು ಸುಮಲತಾ ಅವರು ಕಳೆದ ಒಂದು ಆರು ಏಳು ತಿಂಗಳಿಂದ ಇದು ಅಗ್ಗ ಜಗಟ್ ನಡೀತಾ ಇದೆ ಹೌದು ವಿಧಾನಸಭಾ ಎಲೆಕ್ಷನ್ ಒಳಗಡೆನೆ ಬಿಜೆಪಿಗೆ ಸೇರ್ಸ್ಕೊಳ್ಬೇಕು ಅಂತ ಅಶ್ವತ್ಥ್ ನಾರಾಯಣ ಅವರು ಬಹಿರಂಗವಾಗಿ ಆಹ್ವಾನ ಕೊಟ್ಟಿದ್ರು ಹೌದು ಸುಮಲತಾ ಮೇಡಮ್ ಅಂದ್ರೆ ಸೇರ್ಸ್ಕೊಳ್ತೀವಿ ಬಿಜೆಪಿಗೆ ಅಂತ ಅವರು ಸ್ವಲ್ಪ ಇನ್ನು ಕ್ಯಾಲ್ಕುಲೇಷನ್ ಮೈಂಡ್ ಸ್ವಲ್ಪ ಕ್ಯಾಲ್ಕುಲೇಷನ್ ಮಾಡ್ತಾ ಇದಾರೆ ಬಟ್ ಸಚಿದಾನಂದ ಬಿಜೆಪಿ ಸೇರ್ಪಡೆ ಕೆಲವೊಂದ್ ಕಡೆ ಸುಮಲತಾ ಅವರು ಸೇರ್ಪಡೆ ಆಗ್ತಾರೆ ಅನ್ನೋ ಒಂದು ಮುನ್ಸೂಚನೆಯನ್ನ ಕೊಟ್ಟಂತೆ ಕಾಣಿಸ್ತಾ ಇದೆ ಯಾಕಂದ್ರೆ ಹಿಂದೆ ಕೆಲವೊಂದಿಷ್ಟು ಬಾರಿ ತುಂಬಾ ಬಲ ತುಂಬಾ ಸಲ ಹೇಳಿದ್ದಾರೆ ಸುಮಲತಾ ಅವರು ಸಚಿದಾನಂದ ಅವರ ರಾಜಕೀಯ ಎಂಟ್ರಿಗೆ ನಾನು ಬೆನ್ನಿಲ್ಲ ನಿಂತೀನಿ ಯಾಕಂದ್ರೆ ನನ್ನ ರಾಜಕೀಯ ಎಂಟ್ರಿಗೆ ಆ ಸಚಿದಾನಂದ ಸಚಿನ್ ನನ್ನ ಬೆನ್ನೆಲುಬಾಗ್ ನಿಂತಿದ್ರು ನೆಕ್ಸ್ಟ್ ಅಕಸ್ಮಾತ್ ಮದ್ದೂರ್ಗೆ ಯಾರು ಆಸ್ಪ್ರೆಂಟು ಅಭಿಷೇಕ್ ನಿಲ್ಸ್ತಿರೋ ಸಚಿನ್ ನಿಲ್ಸ್ತೀರೋ ಅಂದಾಗ ನನ್ಗೆ ರಾಜಕೀಯವಾಗಿ ಸಚಿನ್ ನನ್ನ ಮಗ ತರ ಸಚಿನ್ ನಾನು ನಿಲ್ಸ್ತೀನಿ ಸಚಿನ್ ಅಂತ ಕರೀತಿಲ್ಲ ಸಚಿನ್ ಸಚಿನ್ ನಾನು ನಿಲ್ಲಿಸ್ತೀನಿ ಸಚಿನ್ ಸಪೋರ್ಟ್ ಮಾಡ್ತೀನಿ ಅಭಿಷೇಕ್ ಗಿಂತೂ ನಾನು ಸಚಿನ್ ಗೆ ಸಪೋರ್ಟ್ ಮಾಡ್ತೀನಿ ಅನ್ನೋ ಒಂದು ಮಾತನ್ನ ಹೇಳಿದ ರಾಜಕೀಯವಾಗಿ ತಮ್ಮ ಮಗನಿಗಿಂತೂ ಹೆಚ್ಚಾಗಿ ಇಷ್ಟಪಡ್ತಾರೆ ಸಚೇನ ಸುಮಲತಾ ಅವರು ಹಾಗಾಗಿ ಸಚಿದಾನಂದ ಮತ್ತೆ ಇವರು ಸಪೋರ್ಟ್ ಮಾಡಿ ಮಾಡಿ ಲೋಕಸಭಾ ಎಲೆಕ್ಷನ್ ಟೈಮ್ ಅಲ್ಲಿ ಸುಮಲತಾ ಸಪೋರ್ಟ್ ಮಾಡಿದ್ರು ಆಗ ಕಾಂಗ್ರೆಸ್ ಇಂದ ಉಚ್ಚಾಟನೆ ಮಾಡಿದ್ರು ಸಚಿನ್ ಹೌದು ಸೊ ಹಾಗಾಗಿ ಅವ್ರು ಕಾಂಗ್ರೆಸ್ನ ಭಾಗ ಆಗದೆ ಇರ್ಬೋದು ಈಗ ಹಾಗಾಗಿ ಬಿಜೆಪಿ ಸೇರ್ಪಡೆ ಆಗಿದ್ದಾರೆ ಮಂಡ್ಯದಲ್ಲಿ ಬಿಜೆಪಿನ ಹೇಗಾದ್ರೂ ಮಾಡಿ ಒಂದು ಹಂತಕ್ಕೆ ತರಬೇಕು ಅಂತ ಒಂದೊಂದು ಕಡೆಯಿಂದ ಆಪರೇಷನ್ ಶುರು ಮಾಡ್ಕೊಂಡು ಹೋಗ್ತಾ ಇದಾರೆ ಅಶ್ವಥ್ ನಾರಾಯಣ ಗೌಡ ಕೆಲವೊಂದು ರಾಮನಗರದಲ್ಲಿ ಆಪರೇಷನ್ ಮಾಡಕ್ಕೆ ಹೋಗಿದ್ದಾರೆ ಆಮೇಲೆ ಈಗ ಮಂಡ್ಯ ಮೈಸೂರಲ್ಲೂ ಕೂಡ ನೆಕ್ಸ್ಟ್ ಆಪರೇಷನ್ಸ್ ಆಗ್ಬೋದು ಹಳೇ ಮೈಸೂರು ಭಾಗ ಬಿಜೆಪಿಯ ಏನು ಭದ್ರಕೋಟೆ ಆಗಿ ಉಳಿದಿಲ್ಲ ಅದು ಮೊದಲಿಂದ ಕೂಡ ಅದಕ್ಕೆ ಠೇವಣಿ ಕೂಡ ಬರಲ್ಲ ಬಹುತೇಕ ಆ ಕ್ಷೇತ್ರಗಳಲ್ಲಿ ಅಭ್ಯರ್ಥಿಗಳೇ ಇಲ್ಲ ಬಿಜೆಪಿಗೆ ಹಳೆ ಮೈಸೂರು ಭಾಗದಲ್ಲಿ ಏನ ಅರವತ್ತೊಂದು ಕ್ಷೇತ್ರ ಬರುತ್ತೆ ಬೆಂಗಳೂರು ಹೊರತುಪಡಿಸಿ ಅಲ್ಲಿ ಬಿಜೆಪಿಗೆ ಅಭ್ಯರ್ಥಿಗಳು ಕೊರತೆ ಇದೆ ಅದನ್ನ ನೀಗಿಸ್ಬೇಕು ಅನ್ನೋ ಕಾರಣಕ್ಕಾಗಿ ಸುಮಲತಾ ಒಬ್ಬರು ಬಂದ್ರೆ ಅವ್ರ ಜೊತೆ ಏಳು ಜನ ಕ್ಯಾಂಡಿಡೇಟ್ಸ್ ಬಂದಂಗೆ ಅವ್ರಿಗೆ ಹೌದು ಮಂಡ್ಯದಲ್ಲಿ ಜೊತೆಗೆ ಮೈಸೂರು ಭಾಗ ಚಾಮರಾಜನಗರ ಭಾಗ ರಾಮನಗರ ಭಾಗ ಎಲ್ಲೂ ಕೂಡ ಹೆಲ್ಪ್ ಆಗುತ್ತೆ ಅನ್ನೋದು ಅವರ ಟಾರ್ಗೆಟ್ ನೋಡ ಸಚಿದಾನಂದ ಈಗ ಎಂಟ್ರಿ ಆಗಿದ್ದಾರೆ ಇದ್ರ ಜೊತೆಗೆ ಫೈಟರ್ ರವಿ ಅವರು ಅವ್ರ ಮೇಲೆ ರೌಡಿ ಶೀಟರ್ ಅಂತ ಕೇಸ್ ಎಲ್ಲ ಇದಾವ ಅವ್ರ ಮೇಲೆ ನೋಡ ಅವ್ರಿಗೆ ಇವೆಲ್ಲ ಹಿಂದೆ ಮುಗ್ದೋಗಿರ್ಬೋದು ತುಂಬಾ ಜನ ರೌಡಿ ರೌಡಿ ಶೀಟ್ರ ಈಗ ರಾಜಕಾರಣದಲ್ಲಿ ಏನೋ ಆಗಿದ್ದಾರೆ ಪ್ರಭಾವನ ಬಳಸಿ ಇವರು ಫೈಟರ್ ರವಿ ಕೂಡ ಇಂಡಿಪೆಂಡೆಂಟ್ ಆಗಿ ನಿಂತ್ಕೊಂತಾರೆ ನಾಗಮಂಗಲದಲ್ಲಿ ಅಂದ್ಕೊಂಡಿದ್ರು ಈಗ ಬಿಜೆಪಿ ಸೇರ್ಪಡೆ ಆಗಿದ್ದಾರೆ ಅಲ್ಲಿ ಇನ್ನೊಬ್ಬ ಲೇಡೀಸ್ ಅಶ್ವಿನಿ ಹೆಸರು ಕೇಳ್ಬರ್ತಾ ಇತ್ತು ಅವ್ರು ಯಾಕೋ ಸೈಲೆಂಟ್ ಆಗಿದ್ದಾರೆ ಕ್ಷೇತ್ರದಲ್ಲಿ ಪಿಯಿಂದ ಫೈಟ್ ರವಿಗೆ ಟಿಕೆಟ್ ಕೊಡ್ಬೋದು ನಾಗಮಂಗಲದಲ್ಲಿ ಸೊ ನಾಗಮಂಗಲದಲ್ಲಿ ಫೈಟ್ ರವಿ ಟಿಕೆಟ್ ಕೊಟ್ರೆ ಸ್ವಾಮಿ ಸುರೇಶ್ ಬಾಬು ಆಮೇಲೆ ಇವರು ನೆಕ್ಸ್ಟ್ ಅಲ್ಲಿ ಸಂಸದರಾಗಿ ಸೋತಿದ್ರು ಇಂಡಿಪೆಂಡೆಂಟ್ ಆಗಿ ಶಿವಲಿಂಗೇಗೌಡರು ಶಿವರಾಮೇಗೌಡರು ಶಿವರಾಮೇಗೌಡರು ಎಲ್ಲರಿಗೂ ಕೂಡ ಟಾಂಗ್ ಕೊಡಬಹುದು ಫೈಟ್ ರವಿ ಒಟ್ಟಲ್ಲಿ ಮಂಡ್ಯದಲ್ಲಿ ಬಿಜೆಪಿ ಏನು ಕಮಲವನ್ನು ಅರಳಿಸೋದಕ್ಕೆ ನಡೀತಾ ಇರತಕ್ಕಂತ ಪ್ರಯತ್ನ ಇದೆಲ್ಲ ಓಕೆ ಏನೋ ಮುಂದಿನ ಸುದ್ದಿ ಬಿಜೆಪಿ ನಡೆ ತುಂಬಾನೇ ಅಚ್ಚರಿ ಕಾರಣ ಆಗ್ತಾ ಇದೆ ಒಂದ್ ಕಡೆ ಈಗಾಗಲೇ ನಾವು ಲಾಸ್ಟ್ ನ್ಯೂಸ್ ಅಲ್ಲಿ ನೋಡಿದ್ವಿ ಫೈಟರ್ ರವಿ ರೌಡಿ ಶೀಟರ್ ಆಗಿದ್ರು ಅವರಿಗೆ ನಾಗಮಂಗಲದಿಂದ ಬಿಜೆಪಿ ಪಿ ಟಿಕೆಟನ್ನು ಕೊಟ್ಟಿದೆ ಈಗ ಸೈಲೆಂಟ್ ಸುನೀಲ ಪಿಗೆ ಅಧಿಕೃತವಾಗಿ ಬರೋಕೆ ಸಜ್ಜಾಗಿದ್ದಾರೆ ಅವ್ರು ನಡೆಸಿದಂತ ಒಂದು ಕಾರ್ಯಕ್ರಮದಲ್ಲಿ ಬಿಜೆಪಿ ಸಂಸದರು ನಾಯಕರುಗಳು ಎಲ್ಲರೂ ಕೂಡ ಕಾಣಿಸ್ಕೊಂಡ್ರು ಆಮೇಲೆ ಆ ಪ್ರಶ್ನೆಗಳಿಗೆ ಸಮರ್ಥಿಸ್ಕೊಳ್ಳುವಂಥ ಉತ್ತರವನ್ನು ಕೂಡ ಅಶ್ವಥ್ ನಾರಾಯಣ ನಾರಾಯಣ ಅವರ ಬೈಟನ್ನ ಕೇಳ್ತಾ ಇದೆ ಸೈಲೆಂಟ್ ಸುನಿಲಾ ರೌಡಿ ಶೀಟರ್ ಅವರು ಬಿಜೆಪಿ ಬರ್ತಾ ಇದಾರೆ ಅನ್ನೋ ಮಾತುಗಳು ಕೇಳಿ ಬರ್ತಾ ಇದೆ ಅಂದ್ರೆ ಹೌದು ಅವ್ರ ಮೇಲೆ ಆರೋಪಗಳಿತ್ತು ಎಲ್ಲವೂ ಕ್ಲಿಯರ್ ಆಗಿದೆ ಒಬ್ಬ ಮತ್ತಿ ಒಳ್ಳೆಯವನಾಗ್ಲಿಕ್ಕೆ ಅವಕಾಶ ಕೊಡಬಾರ್ದಾ ಅನ್ನೋ ರೀತಿಲಿ ಅಶ್ವಥ್ ನಾರಾಯಣ್ ಮಾತಾಡ್ತಿದ್ದಾರೆ ಅಂದ್ರೆ ಬಿಜೆಪಿ ಏನು ಏನು ಸಮಾಜಕ್ಕೆ ಮೆಸೇಜ್ ಕೊಡೋಕೆ ಕೊಟ್ಟಿದೆ ಏನು ಇಲ್ಲ ಬದ್ನೇಕಾಯಿ ಮೆಸೇಜ್ ಅವರು ಈಗ ಸಚ್ಚರಿಶ್ಚಂದ್ರರು ಸತ್ಯವಂತರು ನೀತಿವಂತರು ಯಾರು ಕೂಡ ಇಲ್ಲ ರಾಜಕಾರಣದಲ್ಲಿ ಅದನ್ನ ಬಿಜೆಪಿ ಒಂದು ಸ್ಟೆಪ್ ಮುಂದಕ್ಕೆ ಹೋಗಿ ತೋರ್ತಾ ಇದಾರೆ ಸೈಲೆಂಟ್ ಸುನೀಲ ಆದ್ರೇನು ಬದುಕಿದ್ದು ಹೌದು ಆ ಲೆಕ್ಕಕ್ಕೆ ಹೋಗಿದ್ದಾರೆ ಬಿಜೆಪಿ ಯಾಕೆ ಮಾತಾ ಅಂದ್ರೆ ಇಪ್ಪತ್ತ್ ಮೂರನೇ ತಾರೀಕಿದೆ ಇಪ್ಪತ್ತ್ ಮೂರನೇ ತಾರೀಕು ಬೆಂಗಳೂರು ಸಿಟಿಯಲ್ಲಿ ರೌಡಿಗಳ ಮನೆ ಮೇಲೆ ದಾಳಿ ಆಗಿತ್ತು ಪೊಲೀಸರು ದಾಳಿ ಮಾಡಿದ್ರು ಆಗ ಸೈಲೆಂಟ್ ಸುನೀಲ ನಾ ಪತ್ತೆ ಆಗಿದ್ದೆ ಸಿಕ್ಕಿರ್ಲಿಲ್ಲ ಹುಡುಗಾಟವನ್ನ ಅವ್ರು ಹುಡುಕ್ತಾ ಇದ್ರು ಇಪ್ಪತ್ತೆರಡನೇ ತಾರೀಕು ಭಾನುವಾರ ಇದೇ ಸೈಲೆನ್ಸ್ ಇಲ್ಲ ಸಂಸದ ತೇಜಸ್ವಿನಿ ಸೂರ್ಯ ತೇಜಸ್ವಿ ಸೂರ್ಯ ಆಮೇಲೆ ಲೋಕಲ್ ಎಂ ಎಲ್ ಎ ಉದಯ್ ಗೌಡಾಚಾರ್ ಆಮೇಲೆ ಎಂ ಪಿ ಮೋಹನ್ ಮೋಹನ್ ಈ ತರ ಅಂದ್ರೆ ಬಿ ಸಿ ಮೋಹನ್ ಆಮೇಲೆ ಎನ್ ಆರ್ ರಮೇಶ್ ಹೌದು ಊರು ತುಂಬಾ ಊರವ್ರ ಮೇಲೆ ಕೇಸ್ ಹಾಕೊಂಡು ಹೋಗ್ತಿದ್ರೆ ಎನ್ ಆರ್ ರಮೇಶ್ ನಾನ್ ಸತ್ಯವಂತ ಎಲ್ಲರು ಕಳ್ರು ಕಳರು ಅವ್ರು ಆತರ ಫೋರ್ಜರಿ ಮಾಡಿದ್ದಾರೆ ಇವ್ರು ಡಿನ್ ಮಾಡಿದ್ದಾರೆ ಇವ್ರು ಜಮೀನ್ ಅನ್ನು ಹಾಕಿದ್ದಾರೆ ಎಲ್ಲ ಕೇಸುಗಳು ಹಾಕಿದ್ದೆ ಹಾಕಿದೆ ಸಿದ್ದರಾಮಯ್ಯ ಕಾಣಸಿಲ್ವಾ ಅಂತ ಯಾರಿಗೂ ತೇಜಸ್ ಕಾಣಸಿಲ್ವಾ ಸೈನ್ ಸುನೀಲ ಪಕ್ಕದಲ್ಲಿ ಪಕ್ಕದಲ್ಲೇ ಕುತ್ಕೊಂಡಿದ್ರು ಸೈನ್ ಸುಲೀಲ ಪಕ್ಕದಲ್ಲಿ ತೇಜಸ್ ಸೂರ್ಯ ಅವ್ರು ಕಾಣಿಸಿಲ್ವಾ ಸೈನ್ ಸುಲೀಲಾ ಅಂತ ಓಕೆನಾಪ್ಪ ಸೈನ್ ಸುನೀಲ ಕಾಣಸಿಲ್ಲ ಅವ್ರು ಗೊತ್ತಿಲ್ಲ ಅನ್ಕೊಳ್ಳಿ ಮುಖ ಭಾವ ಗೊತ್ತಿಲ್ಲ ಅನ್ಕೊಳ್ಳಿ ಪೊಲೀಸರು ಇಬ್ರು ಎಂ ಪಿಗಳಿದ್ರು ಪೊಲೀಸರು ಹೌದು ಇಬ್ರು ಎಂ ಪಿ ಸೂರ್ಯ ಆಮೇಲೆ ಪಿ ಸಿ ಮೋಹನ್ ಆಮೇಲೆ ಎಂ ಎಲ್ ಎ ಗರು ಉದಯ್ ಗರುಡಾಚಾರ್ಯ ಎನ್ ಆರ್ ರಮೇಶ್ ಎಲ್ಲಾ ಬಿಜೆಪಿ ಮುಖಂಡ ರಮೇಶ್ ಬೆಂಗಳೂರು ಬಿಜೆಪಿ ಅಧ್ಯಕ್ಷ ನಗರಾಧ್ಯಕ್ಷ ಹೌದು ಸೊ ಇಷ್ಟೆಲ್ಲ ಎಂ ಪಿಗಳು ಎಂ ಎಲ್ ಎ ಇದ್ರು ಕೂಡ ಪೊಲೀಸರಿಗೆ ಕಣ್ತಪ್ಪಿ ಕಾಣಿಸಿಲ್ಲ ಪಾಪ ಯಾವ ಪೊಲೀಸರಿಗೂ ಅನ್ಸುತ್ತೆ ಇವರೇ ಸೈಲೆಂಟ್ ಸುರಿಲಿಲ್ಲ ಅಂತ ಬಹುಶಃ ಯಾರ್ ಪೊಲೀಸರಿಗೂ ಕಾಣಿಸಿಲ್ಲ ಅನ್ಸುತ್ತೆ ಹೌದು ಇಷ್ಟೆಲ್ಲ ಆಯ್ತು ಅದಾದ್ಮೇಲೆ ಯಾವಾಗ ಆಕ್ರೋಶ ವ್ಯಕ್ತಪಡಿಸ್ತೋ ಕಾಂಗ್ರೆಸ್ ಒಂದು ಟ್ವೀಟ್ ಇದೆ ಓದ್ಬೇಡ ಪೂರ್ತಿ ಏನಿದೆ ಟ್ವೀಟ್ ಅಂತ ಚೆನ್ನಾಗಿ ಟ್ವೀಟ್ ಮಾಡಿದ್ದಾರೆ ಕಾಂಗ್ರೆಸ್ ಅದೇನೇ ಅಂತ ನೋಡಿದ್ರೆ ಕ್ರಿಮಿನಲ್ಗಳ ಜೊತೆ ಬಿಜೆಪಿ ನಂಟಸ್ತಿಕೆ ಇರುವಾಗ ರಾಜ್ಯದಲ್ಲಿ ಅಪರಾಧ ಪ್ರಕರಣ ಸಂಖ್ಯೆ ಆ ಏರಿಕೆ ಆಗದೇ ಇರುತ್ತೆ ಮಿಸ್ಟರ್ ಅರಗಕ್ ಜನೇಂದ್ರ ಅವರೇ ಮಂತ್ರಿ ರೌಡಿಗಳನ್ನ ಹಿಡಿಯುವ ಯೋಗ್ಯತೆ ನಿಮ್ಮ ಇಲಾಖೆಗೆ ಇಲ್ಲವೇ ಅಥವಾ ನೀವೇ ಪೊಲೀಸರನ್ನು ಕಟ್ಟಿ ಹಾಕಿದ್ದೀರಾ ಸಿಸಿಬಿ ಪೊಲೀಸರ ಕೈಗೆ ಸಿಗದ ರೌಡಿ ಬಿಜೆಪಿ ಕರ್ನಾಟಕ ನಾಯಕರ ಕೈಗೆ ಸಿಕ್ಕಿದ್ದು ಹೇಗೆ ಇದೊಂದು ಟ್ವೀಟ್ ಇನ್ನೊಂದು ಬಿಜೆಪಿಯ ಕೃಪಾ ಕಟಾಕ್ಷದಿಂದ ಸೈಲೆಂಟ್ ಸುನಿಲ ಎಂಬ ರೌಡಿಯ ಮುಂದೆ ಈಗ ಪೊಲೀಸರೇ ಫುಲ್ ಸೈಲೆಂಟ್ ಅರಗ ಜನೇಂದ್ರ ಅವರೇ ಸೈಲೆಂಟ್ ಸುನಿಲನಿಗೆ ಪೊಲೀಸರು ಹುಡ್ಕಾಡ್ತಾ ಇರ್ಲಿಲ್ವೇ ಬಿಜೆಪಿ ನಾಯಕರೊಂದಿಗೆ ವೇದಿಕೆಯಲ್ಲಿ ಇದ್ದಾಗ ಅಲ್ಲಿ ಪೊಲೀಸರು ಇರ್ಲಿಲ್ವೇ ಬಂಧಿಸದಂತೆ ಪೊಲೀಸರಿಗೆ ತಡೆದವರು ಯಾರು ಹೌದು ಪೊಲೀಸರಿಗಿಂತ ರೌಡಿಗಳೇ ಪ್ರಭಾವಿಗಳಾದ್ರೆ ವಾಂಟೆಡ್ ಲೀಸ್ಟ್ ನಲ್ಲಿರುವ ರೌಡಿ ಪೊಲೀಸರ ಕೈಗೆ ಸಿಗೋದಿಲ್ಲ ಆದ್ರೆ ಬಿಜೆಪಿ ನಾಯಕರ ಜೊತೆಯಲ್ಲಿ ಇರ್ತಾನೆ ಕಳ್ಳರು ಸುಳ್ಳರು ಭ್ರಷ್ಟರು ರೌಡಿಗಳು ಎಲ್ಲರಿಗೂ ಒಂದೇ ಸೂರು ಅದು ಬಿಜೆಪಿ ಪೊಲೀಸರು ಹುಡ್ತಿದ್ದ ರೌಡಿಯ ಜೊತೆ ನಿಮ್ಮ ನಾಯಕರು ಏನ್ ಕೆಲಸ ಕರ್ನಾಟಕ ಬಿಜೆಪಿ ಆತನ ಬಂಧನ ಆಗದಿರುವ ಹಿಂದೆ ಬಿಜೆಪಿ ಕೈವಾಡ ಇದೆಯೇ ಹೌದು ಕಾಂಗ್ರೆಸ್ ಇರೋ ಪ್ರಶ್ನೆ ಕರೆಕ್ಟ್ ಆಗಿ ಇದೆಯಪ್ಪ ಇಪ್ಪತ್ತ್ ಮೂರನೇ ತಾರೀಕು ಅಟ್ಯಾಕ್ ಆಯ್ತು ದಾಳಿ ಆಯ್ತು ಬೆಂಗಳೂರಲ್ಲಿ ರೋಡಿ ರೋಡಿ ಸೀಟರ್ಸ್ ಮನೆ ಮೇಲೆ ಸೈಲೆನ್ಸ್ ಸ್ಲೀಲ ನಾಪತ್ತೆ ಆಗಿದೆ ಇವತ್ತು ಬಿಜೆಪಿ ನಾಯಕರ ವೇದಿಕೆಯಲ್ಲಿ ವೇದಿಕೆ ಹಂಚ್ಕೊಳ್ತಾರೆ ಅವ್ರು ಟಿಕೆಟ್ ಕೊಡ್ತಾರೆ ಇಲ್ಲ ಬೇರೆ ಪ್ರಶ್ನೆ ಬಟ್ ಪೊಲೀಸರಿಗೆ ಕಾಣಿಸಿಲ್ವಾ ಬಿಜೆಪಿ ನಾಯಕರಿಗೆ ಗೊತ್ತಾಗಿಲ್ವಾ ಓ ಇದು ಸೈಲೆನ್ಸ್ ಸ್ನೀಲಾ ಮಾಡ್ತಿರ್ಕ ರಕ್ತದಾನ ಶಿಬಿರ ರಕ್ತವನ್ನ ಅರ್ಸಿದವರು ಇವತ್ತು ರಕ್ತದಾನ ಶಿಬಿರವನ್ನ ಮಾಡ್ತಿದಾರೆ ಎರತಕ್ಕಂಥ ಅಲೋಕ್ ಕುಮಾರ್ ಎರಡು ವರ್ಷಗಳಿಂದ ಅವಾಜ್ ಹಾಕಿದ್ರು ಹೌದು ಈಗ ಮತ್ತೆ ವೈರಲ್ ಆಗ್ತಿದೆ ವಿಡಿಯೋ ಸೊ ಬಿಜೆಪಿ ಏನ್ ಅದ್ ಮತ್ತೆ ನೀವು ಹೇಳ್ದಂಗೆ ಇವ್ರು ಅಶ್ವತ್ಥ ನಾರಾಯಣ ಅದನ್ನ ಸಮರ್ಥನೆ ಮಾಡ್ಕೊಳ್ಳೋದು ಬೇರೆ ನಾಚಿಕೆ ಮಾನ ಮರ್ಯಾದೆ ಏನೂ ಇಲ್ಲ ಅನ್ನೋದು ಗೊತ್ತಾಗುತ್ತೆ ಬಿಜೆಪಿಗರಿಗೆ ಹಾ ಇನ್ನು ಅದೇ ಹೇಳಿರುವಾಗ ವೀರಪ್ಪನ್ ಬದುಕಿದ್ರೆ ಹೌದು ಅವ್ರನ್ನ ಕರ್ಕೊಂಡ್ ಬಂದು ಬಿಜೆಪಿ ಅವರಪ್ಪ ಸೇರ್ಪಡ ಒಳ್ಳೇದ್ ಏನಂತ ಏನೋ ಅಷ್ಟೇನಾಗುತ್ತೆ ಅವ್ರನ್ನೂ ಸೇರಿಸ್ಬಿಡ್ತಾ ಇದ್ರು ಆ ಮಟ್ಟಕ್ಕೆ ಇಳಿದಂತೆ ಕಾಣಿಸ್ತಿದೆ ಬಿಜೆಪಿಗರಿಗೆ ಅದೇನಾಗಿದೆಯೋ ಬಿಜೆಪಿ ಸಿದ್ಧಾಂತ ಅವರ ಏನು ಆರ್ ಎಸ್ ಎಸ್ ಸಿದ್ಧಾಂತಗಳು ನಾವು ಹಿಂದುತ್ವ ಇವೆಲ್ಲವನ್ನು ಕೂಡ ಮಣ್ಪಾಲಾಗಿ ಓಟ್ ಅಷ್ಟೇ ವೋಟ್ ಬ್ಯಾಂಕ್ ಅಷ್ಟೇ ಸೆರೆನ್ಸು ಇಂದ ಅದೆಷ್ಟು ವೋಟ್ ಬ್ಯಾಂಕ್ ಬರುತ್ತೋ ಗೊತ್ತಿಲ್ಲ ಅಟ್ಲೀಸ್ಟ್ ಲೀಸ್ಟ್ ವೋಟ್ ಬ್ಯಾಂಕ್ ಬರ್ದೇ ಇದ್ರೂ ಕೂಡ ಹಣ ಬಲ ಬರುತ್ತೆನ ಅನ್ಸುತ್ತೆ ಏನ್ ಬರುತ್ತೋ ಗೊತ್ತಿಲ್ಲ ಅದಕ್ಕೆ ಅವರೇ ಆನ್ಸರ್ ಮಾಡಬೇಕು ಬಿಜೆಪಿ ನಾಯಕರು ಸಿಎಂ ಮಾತಾಡಬೇಕು ಕೆಲವೊಂದಿಷ್ಟು ಜನ ಸೈಲೆಂಟ್ ಆಗಿದ್ದಾರೆ ಈಗ ಸೈಲೆಂಟ್ ಸಿವಿಲ್ ಜೊತೆ ಬಿಜೆಪಿ ನಾಯಕ ಕೂಡ ಇದ್ರ ಬಗ್ಗೆ ಮಾತಾಡಬೇಕು ಸೀಟ್ರಿಗೆ ಮಾತಾಡಲಿ ಇದಾಗ ಹಿಂದೂಗಳ ಹತ್ಯೆ ಆಗ್ತಾರೆ ಸಿದ್ದರಾಮಯ್ಯ ಅವರು ಸಿಎಂ ಆದರೆ ಅಂತ ಸೈಲೆಂಟ್ ಸಿವಿಲ್ ನ ಸೇರ್ಪಡೆ ಬಗ್ಗೆ ಮಾತಾಡಲಿ ಇದೇ ತೇಜಸ್ವಿ ಸೂರ್ಯ ಪಿ ಸಿ ಮೋಹನ್ ಬಿಜೆಪಿಯ ಶಾಸಕ ದೃಢಾಚಾರ್ ಎಲ್ಲರೂ ಕೂಡ ರೌಡಿ ಸೀಟರ್ ಜೊತೆ ಪಕ್ಕದಲ್ಲೇ ಕುತ್ಕೊಂಡಿದ್ರಪ್ಪ ಮಾತಾಡಲಿ ಇದ್ರ ಬಗ್ಗೆ ಮಾತಾಡಲ್ಲ ಓ ಅವರೆಲ್ಲ ಸಚ್ಚಾರ್ ಚಂದ್ರು ಸಿದ್ದರಾಮಯ್ಯ ಮಾತ್ರ ಬಸಿಯ ಸಿಎಂ ಮಾತ್ರ ಹಿಂದೂಗಳ ಹತ್ಯೆ ಆಗುತ್ತೆ ನಾಚಿಕೆ ಆಗ್ಬೇಕು ಅವರಿಗೆ ಎಸ್ ಮುಂದಿನ ನೋಡೋಣ ಇವ್ರ ಬಗ್ಗೆ ಎಷ್ಟು ಹೇಳಿದ್ರು ಅಷ್ಟೇ ನೆಕ್ಸ್ಟು ಓಕೆ ಬಳ್ಳಾರಿಯಲ್ಲಿ ರಾಮುಲು ಅವರು ಒಂದು ಸ್ಟೇಟ್ಮೆಂಟ್ ಹಣ ಕೊಟ್ಟಿದ್ರು ಈ ಹಿಂದೆ ಸಮಾವೇಶ ಎಸ್ ಎಸ್ ಟಿ ಸಮಾವೇಶದಲ್ಲಿ ಸಿದ್ದರಾಮಯ್ಯ ಅವರಿಗೆ ಕ್ಷೇತ್ರಕ್ಕೆ ಬನ್ನಿ ಅಂತ ನಾನು ಸವಾಲು ಹಾಕಿಲ್ಲ ನಾನು ಕಾಂಗ್ರೆಸ್ ಪಕ್ಷಕ್ಕೆ ಸವಾಲು ಹಾಕಿದ್ದೆ ಹೊರತು ಅಲ್ಲ ಒಂದು ವೇಳೆ ವಿರುದ್ಧ ಏನಾದರೂ ಕೆಟ್ಟ ಪದ ಬಳಸಿದ್ರೆ ಅದಕ್ಕೆ ನಾನು ಇನ್ನು ಆ ಪದವನ್ನು ವಾಪಸ್ ತಗೊಳ್ತೀನಿ ಅನ್ನೋ ಒಂದು ಅಚ್ಚರಿ ಹೇಳಿಕೆಯನ್ನ ಕೊಪ್ಪಳದಲ್ಲಿ ಸಚಿವ ಶ್ರೀರಾಮುಲು ಅವರು ಕೊಟ್ಟಿದ್ದಾರೆ ಕೆಲವೊಂದ್ ಕಡೆ ಭಯ ಆಯ್ತು ಅನ್ಸುತ್ತೆ ಶ್ರೀರಾಮುಲು ಅವ್ರಿಗೆ ಎಲ್ಲಿ ಸಿದ್ದರಾಮಯ್ಯ ಬಂದ್ರೆ ಮತ್ತೆ ಬಾದಾಮಿಯಲ್ಲಿ ಸೋಲ್ಸಿದ್ರು ಏನು ಹಾರಾಟ ಆಗ್ತಾರೆ ಅಂತ ಎರಡ್ ಸಾವಿರ ಎರಡ್ ಸಾವಿರದ ಹದಿನೆಂಟರಲ್ಲಿ ಸಾವಿರದ ಆರ್ನೂರ ಚಿಲ್ಲರೆ ಓಟಗಳಿಂದ ಸೋತಿದ್ರು ರಾಮ್ ಅವರು ಬಟ್ ಒಳಕಾಲ್ ಮೂರು ಕ್ಷೇತ್ರ ಗೆದ್ದಿದ್ರು ಈಗ ಮತ್ತೆ ಬಳ್ಳಾರಿಗೆ ಬನ್ನಿ ಅಂದ್ರೆ ಎಲ್ಲಿ ಭಯ ಯಾಕಂದ್ರೆ ಸಿದ್ದರಾಮಯ್ಯ ಕ್ಷೇತ್ರ ಇಲ್ಲ ಪಾಪ ಅವರು ಕ್ಷೇತ್ರಕ್ಕೆ ಹುಡ್ಕಾಟ ಮಾಡ್ತಾರೆ ಒರ್ಣದಲ್ಲಿ ನಿಂತ್ಕೊಬೇಕು ಚಾಮರಾಜಪೇಟೆನು ಇಲ್ಲ ಶ್ರೀನಿವಾಸ ಏನೋ ಕೋಲಾರಕ್ಕೆ ಹೋಗಬೇಕು ಅಂತ ಈಗ ಇದೇ ಚಾನ್ಸ್ ಶ್ರೀರಾಮುಲು ಕರೆದರು ಬಹುಶಃ ನನಗೂ ಶ್ರೀರಾಮುಲು ಲಕ್ ಬರಬಹುದು ವಿರುದ್ಧ ಶ್ರೀರಾಮುಲು ಅಪೋಸಿಟ್ ನಿಂತ್ಕೊಂಡ್ರೆ ಅನ್ನೋ ಒಂದು ಜ್ಯೋತಿಷಿ ನಂಬಿದ್ರೆ ಸಿದ್ದರಾಮಯ್ಯ ಹೋಗ್ಬಿಡ್ತಾ ಇದ್ರು ಬಟ್ ಸಿದ್ದರಾಮಯ್ಯ ಅವ್ರ ಬಗ್ಗೆ ಎಷ್ಟು ವಾಗ್ದಾಳಿ ಮಾಡ್ತಾರೋ ರಾಮುಲು ಅಷ್ಟೇ ಹಿಂಜರಿಕೆಯನ್ನ ವ್ಯಕ್ತಪಡಿಸ್ ಕಾಣಿಸ್ತಾ ಇದೆ ಇವತ್ತಿನ ಅವ್ರ ಹೇಳಿಕೆ ಸ್ವಲ್ಪ ಎಲ್ರಿಗೂ ಶಾಕಿಂಗು ಹಿಂದೆ ಹಿಂದುಳಿದ ವರ್ಗಗಳ ಸಮಾವೇಶದಲ್ಲಿ ಮಾತನಾಡಬೇಕಾದ್ರೆ ಒಂದು ಒಂದೂವರೆ ತಿಂಗಳ ಹಿಂದೆ ಬಳ್ಳಾರಿಯಲ್ಲಿ ಅಲ್ಲಿ ಕುರುಬ ಸಮಾವೇಶಕ್ಕೆ ಹೋಗಿದ್ರು ಸಮಯ ಸಿಎಂ ಆದ್ರೆ ಮೊದಲು ಖುಷಿ ಪಡೋ ವ್ಯಕ್ತಿ ನಾನೇ ಅಂತ ಹೇಳಿದ್ರು ರಾಮ್ಲು ಈ ತರ ಬುದ್ಧಿ ಬಂತ ಎಲ್ಲ ಕಾಂಗ್ರೆಸ್ ಹೋಗ್ಬಿಡ್ತಾರೆ ಅಂತ ಚರ್ಚೆ ಆಯ್ತು ಈಗ ನೋಡಿದ್ರೆ ಅವರು ಮೊಳಕಾಲ್ ಬಿಟ್ಟು ಬಳ್ಳಾರಿಗೆ ಹೋಗ್ಬೋದು ಅಂತ ಚರ್ಚೆ ಇದೆ ಸೊ ಬಂದು ಬಳ್ಳಾರಿಯಲ್ಲಿ ಸ್ಪರ್ಧೆ ಮಾಡಿ ಅಂತ ನಾನು ಆಹ್ವಾನ ಕೊಟ್ಟಿಲ್ಲ ಅನ್ನೋ ಮಾತಾ ಹೇಳಿದ್ದಾರೆ ಒಂದ್ ರೀತಿ ಭಯ ಕಾಣಿಸ್ತಾ ಇದೆ ಇಲ್ಲ ಎಷ್ಟೋ ಮಟ್ಟಿಗೆ ಶ್ರೀರಾಮುಲು ಅವರು ಸುಧಾರಿಸ್ಕೊಂಡಿದ್ದಾರೆ ಅಂತ ಎಂಟರ ಸಂದರ್ಭದಲ್ಲಿ ಅವರು ಆರೋಗ್ಯ ಸಚಿವರಾಗಿದ್ರು ಆ ಚುನಾವಣೆಯಲ್ಲಿ ಅಂದ್ರೆ ಅವರ ಮನಸ್ಸಿನ ಮಾತಿಗೂ ಬಾಯಿಂದ ಬರೋ ಪದಗಳಿಗೂ ತುಂಬಾನೇ ವ್ಯತ್ಯಾಸಗಳಿರುತ್ತೆ ಏನೇ ಹೇಳಕ್ ಹೋಗಿ ಏನೇ ಹೇಳ್ಬಿಡ್ತಾರೆ ಮತ್ತ ಅದನ್ನ ಸಮರ್ಥಿಸ್ಕೊಳಕ್ ಮತ್ತೊಂದ್ ಹೇಳಿಕೆ ಪರವಾಗಿಲ್ಲ ಸುಮಾರು ಸುಮಾರಾಗಿ ಸುಧಾರಿಸ್ಕೊಂಡಿದ್ದಾರೆ ಚೆನ್ನಾಗಿ ಮಾತಾಡ್ತಿದಾರೆ ಆಕ್ಚುಲಿ ಹೌದಾ ಬಟ್ ರಾಮುಲವರ ಹೇಳಿಕೆಗಳನ್ನ ಅಷ್ಟೊಂದು ಗಂಭೀರವಾಗಿ ಪರಿಗಣಿಸ್ ಅಗತ್ಯ ಇಲ್ಲ ಯಾಕಂದ್ರೆ ತರ ಇವ್ ಹೇಳ್ದಂಗೆ ಒಂದ್ಸಲ ಹೇಳಿಕೆ ಕೊಡ್ತಾರೆ ಏನೋ ಹೇಳಿಕೆ ಕೊಡ್ತಾರೆ ಏನೋ ಹೇಳಕ್ ಹೋಗಿ ಏನೋ ಹೇಳ್ಬಿಡ್ ಎಸ್ ಸಿ ಎಸ್ ರಿಸರ್ವೇಶನ್ ಆದ್ಮೇಲೆ ಸ್ವಲ್ಪ ಅವರ ಮಾತಿನ ರೋಷ ವ್ಯಕ್ತಿ ಸ್ವಲ್ಪ ಜಾಸ್ತಿ ಆಗಿದೆ ನಾನೇ ಎಸ್ ಸಿ ಎಸ್ ಟಿ ಅವರ ರಿಸರ್ವೇಶನ್ ಅನ್ನ ಜಾಸ್ತಿ ಮಾಡಿಸಿದ್ ನಾನು ನಾನು ಹೋರಾಟ ಮಾಡಿದ್ದಕ್ಕೆ ರಿಸರ್ವೇಶನ್ ಜಾಸ್ತಿ ಆಯ್ತು ಅನ್ನೋ ಒಂದು ಏನೋ ಕಾನ್ಫಿಡೆನ್ಸ್ ರಾಮುಲು ಅವರಿಗೆ ಅದಕ್ಕೆ ಸಿದ್ದರಾಮಯ್ಯನವ್ರನ್ನ ಓದ್ ಕಡೆ ಎಲ್ಲ ಬೈತಾ ಇದ್ದಾರೆ ಸೊ ಭಯ ಬರದಲ್ಲಿ ಏನೋ ಮಾತಾಡಿರಬಹುದು ಸೊ ಅದಕ್ಕೆ ನಾನು ವಾಪಸ್ ತಗೊಂತೀನಿ ನಾನು ಸಿದ್ದರಾಮಯ್ಯನವ್ರನ್ನ ಬನ್ನಿ ಅಂತ ಕರೆದಿಲ್ಲ ಬಳ್ಳಾರಿಗೆ ಸೊ ಬಂದ್ರೆ ಎಲ್ಲಿ ಮತ್ತೆ ಅನ್ಸುತ್ತೆ ಎಸ್ ನೋಡೋಣ ಮುಂದಿನ ಸುದ್ದಿ ಪರಿಶಿಷ್ಟ ಜಾತಿ ಮತ್ತು ಪಂಗಡದ ಮೀಸಲಾತಿ ಪ್ರಮಾಣವನ್ನ ರಾಜ್ಯ ಸರ್ಕಾರ ಹೆಚ್ಚಳ ಮಾಡಿರೋ ಬೆನ್ನಲ್ಲೇ ಹೊಸ ಬೇಡಿಕೆಗಳು ಕೇಳಿ ಬರ್ತಿವೆ ಹಲವು ಸಮುದಾಯಗಳು ಮೀಸಲಾತಿ ಹೆಚ್ಚಿಸಬೇಕೆಂದು ಆಗ್ರಹಿಸುತ್ತಿವೆ ಶೀಘ್ರದಲ್ಲಿಯೇ ವಿಧಾನಮಂಡಲ ಅಧಿವೇಶನವು ನಡೆಯಲಿದ್ದು ಈ ಸಂದರ್ಭದಲ್ಲಿ ಹೋರಾಟಗಾರರು ಇನ್ನಷ್ಟು ಗರಿಗೆದರುವ ಸಾಧ್ಯತೆ ಇದೆ ಎಂದು ವಿಶ್ಲೇಷಿಸಲಾಗಿದೆ ಕರ್ನಾಟಕದಲ್ಲಿ ಎರಡು ಪ್ರಬಲ ಸಮುದಾಯಗಳಾದ ರಾಜ್ ಾಗಿ ನಿರ್ಣಾಯಕ ಪಾತ್ರ ನಿರ್ವಹಿಸಲು ಅವರ ಪಂಚಮಸಾಲಿ ಮತ್ತು ಒಕ್ಕಲಿಗ ಸಮುದಾಯಗಳು ಇದೀಗ ಹೋರಾಟ ಆರಂಭಿಸಲಿವೆ ನಿಜಕ್ಕೂ ಕೂಡ ಎಲೆಕ್ಷನ್ ಸಂದರ್ಭದಲ್ಲಿ ಬಿಜೆಪಿ ಸರ್ಕಾರಕ್ಕೆ ಒಂದು ಪ್ರಶ್ನೆ ಅತಿ ದೊಡ್ಡ ಸವಾಲು ಮೀಸಲಾತಿ ಮಹಾಯುದ್ಧ ಏನು ಎಲ್ಲಾರು ಬರ್ತಾರೆ ಸಿ ಈಗ ಎಸ್ ಸಿ ಎಸ್ ಟಿ ಮೀಸಲಾತಿ ಏರಿಕೆ ಮಾಡಿದ ಇತ್ತು ಅದಕ್ಕೇನು ಯಾರು ವಿರೋಧ ವ್ಯಕ್ತಪಡಿಸ್ತಾ ಇಲ್ಲ ಯಾಕೆ ಅವ್ರಿಗೆ ಮೀಸಲಾತಿ ಜಾಸ್ತಿ ಅಂತ ಯಾರು ಕೂಡ ವಿರೋಧವನ್ನ ವ್ಯಕ್ತಪಡಿಸ್ತಾ ಇಲ್ಲ ಅಟ್ ದ ಸೇಮ್ ಟೈಮ್ ನಮ್ದು ಒಂದು ಸಮುದಾಯ ಇದೆ ನಮ್ಮನ್ನು ಕೂಡ ರಿಸರ್ವೇಶನ್ ಕನ್ಸಿಡರ್ ಮಾಡಿ ನಮಗೂ ಕೂಡ ರಿಸರ್ವೇಶನ್ ಜಾಸ್ತಿ ಮಾಡಿ ಅಂತ ಕೆಲವೊಂದು ಸಮುದಾಯಗಳು ಈಗ ಹೋರಾಟವನ್ನ ಮಾಡ್ತಿದಾವೆ ಪ್ರತಿಭಟನೆ ಮಾಡ್ತಿದ್ದಾವೆ ಅದ್ರಲ್ಲಿ ಪ್ರಮುಖವಾಗಿ ಈಗ ಕುರುಬ ಸಮುದಾಯದವರು ಕೇಳ್ತಾ ಇದ್ದಾರೆ ಜೊತೆಗೆ ಇತ್ತೀಚಿಗಷ್ಟೇ ಫ್ರೀಡಂ ಪಾರ್ಕಲ್ಲಿ ಸಾಕಷ್ಟು ದೊಡ್ಡ ಮಟ್ಟದ ರ್ಯಾಲಿಯನ್ನು ಕೂಡ ಮಾಡಿದ್ರು ಅದರ ಜೊತೆಗೆ ಒಕ್ಕಲಿಗ ಸಮುದಾಯ ಕರ್ನಾಟಕದ ಬಹುದೊಡ್ಡ ಸಮುದಾಯ ಸುಮಾರು ಹದಿನೈದು ಹದಿನಾರು ಹದ ಪರ್ಸೆಂಟ್ ಜನ ಸಮುದಾಯದ ಅಷ್ಟೊಂದು ಜನಸಂಖ್ಯೆ ಇದೆ ಅವ್ರಿಗೆ ನಾಲ್ಕು ಪರ್ಸೆಂಟ್ ಇದೆ ನಮಗೆ ಮೀಸಲಾತಿ ಅದನ್ನ ಹನ್ನೆರಡಕ್ಕೆ ಏರಿಕೆ ಮಾಡಬೇಕು ಅನ್ನೋದು ಒಕ್ಕಲಿಗ ಸಮುದಾಯ ನಾಯಕರ ಒಂದು ಅಭಿಪ್ರಾಯ ಇತ್ತೀಚೆಗಷ್ಟೇ ಏನು ಸ್ಫಟಿಕಾಪುರ ಮಹಾಸಂಸ್ಥಾನದ ನಂಜವಾದ ಸ್ವಾಮೀಜಿಗಳು ಒಂದು ಮಾತನ್ನು ಹೇಳಿದ್ರು ನಮಗೆ ಏರಿಕೆ ಆಗಬೇಕು ನಾಲ್ಕು ಪರ್ಸೆಂಟ್ ಇದೆ ಹನ್ನೆರಡ ಪರ್ಸೆಂಟ್ ಜಾಸ್ತಿ ಆಗಬೇಕು ನಾವು ಹದಿನೈದರಿಂದ ಹದಿನಾರು ಪರ್ಸೆಂಟ್ ಜನಸಂಖ್ಯೆ ಇದು ಕರ್ನಾಟಕದಲ್ಲಿ ನಮಗೆ ಯಾಕೆ ಮೀಸಲಾತಿ ಕೊಡ್ತಾಯಿಲ್ಲ ನೀವು ಅಂತ ಸೊ ಗಡೆ ಕೊಟ್ಟಿದ್ದಾರೆ ಜನವರಿ ಇಪ್ಪತ್ ಮೂರನೇ ತಾರೀಕು ಒಳಗಡೆ ಒಂದು ನಿರ್ಧಾರಕ್ಕೆ ಬರಬೇಕು ಇಲ್ಲಾಂದ್ರೆ ಬೃಹತ್ ಹೋರಾಟವನ್ನು ಮಾಡ್ತೀವಿ ಅಂತ ಇದನ್ನ ಕಳೆದ ಒಂದು ಹದಿನೈದು ಇಪ್ಪತ್ತು ದಿನದ ಹೇಳ್ತಾನೆ ಇದ್ರ ಅವರು ಬರೀ ಅವರೇ ಅಲ್ಲ ಕೆಲವೊಂದಿಷ್ಟು ಈಗ ಆದಿಜಿಂಕಿ ಮಠ ಸ್ವಾಮೀಜಿಗಳು ನಿರ್ಮಾಣ ಸ್ವಾಮೀಜಿ ಕೂಡ ಈ ಬಗ್ಗೆ ಮಾತನಾಡಿದ್ರು ಸೊ ಮೀಸಲಾತಿಯನ್ನ ನೋಡಿ ನಿರ್ಧಾರ ಮಾಡಬೇಕು ಅಂತ ಸೊ ಒಕ್ಕಲಿಗರದ ಒಂದು ಹೋರಾಟ ನಡೀತಾ ಇದೆ ಆಮೇಲೆ ಪಂಚಮಸಾಲಿ ಹೊರಡ ನಡೀತಾನೆ ಇದೆ ಕಳೆದ ಎರಡು ಮೂರು ವರ್ಷಗಳಿಂದ ಅದಕ್ಕೆ ವಿಜಯೇಂದ್ರ ಮತ್ತೆ ಯಡಿಯೂರಪ್ಪ ಅವರು ಅಡ್ಡಗಾಲು ಹಾಕಿದ್ರು ಅಂತ ಯತ್ನಾಳ್ ತುಂಬ ಸಲ ಮಾತನಾಡಿದ್ರು ಸೊ ಈಗ ಅವ್ರಿಗೆ ಟು ಎಮ್ ಇಸ್ಲಾತಿ ಕೊಡಿ ನಮಗೆ ಅಂತ ಅವ್ರ ಬೇಡಿಕೆ ಗೋಕಾಕಿ ಮೊನ್ನೆ ಅಷ್ಟು ಬೃಹತ್ ಸಮಾವೇಶನ ಮಾಡಿದ್ರು ಇದೇ ಹತ್ತೊಂಬತ್ತನೇ ತಾರೀಕು ವಿಧಾನಸಭೆ ಚಲೋ ಇತ್ತು ಅವ್ರದ್ದು ಅದನ್ನೆಲ್ಲ ಕ್ಯಾನ್ಸಲ್ ಮಾಡ್ಕೊಂಡಿದಾರಂತೆ ನೋಡ್ಕೊಂಡು ಸಿಎಂ ಭರವಸೆ ಕೊಟ್ಟಿದ್ದಾರೆ ಅಧಿವೇಶನ ಆದ್ಮೇಲೆ ನಾವು ನಿರ್ಧಾರ ಕೈಗೊಳ್ತೀವಿ ಅಂತ ಹೇಳಿದ್ದಾರೆ ಅದೊಂದ್ ಕಡೆ ಮತ್ತೊಂದ್ ಕಡೆ ಬಿಲ್ಲವ ಸಮುದಾಯದವರು ಕೇಳ್ತಿದ್ದಾರೆ ಮುಸ್ಲಿಂ ಸಮುದಾಯದವರು ಕೇಳ್ತಾ ಇದಾರೆ ಕುರುಬು ಸಮುದಾಯದವರಂತೂ ಅವ್ರಿಗೇನು ಅಂದ್ರೆ ಕೆಲವೊಂದಿಷ್ಟು ಕುರುಬಲ್ಲಿ ಕಾಡು ಕುರುಬ ಜೇನ್ ಕುರುಬ ರಾಜಗೊಂಡ ಕುರುಬ ಆಮೇಲೆ ಈ ತರ ಎಲ್ಲ ಬೇರೆ ಬೇರೆ ಇದಾವೆ ಅವ್ರನ್ನೆಲ್ಲ ಎಷ್ಟಿಗೆ ಸೇರಿಸಬೇಕು ಅಂತಿದೆ ಕೆಲವೊಂದು ಮೊದಲು ಇತ್ತು ಎಷ್ಟಿ ಸಮುದಾಯದಲ್ಲ ಬೆಲ್ಲ ಬಟ್ ಈಗೆಲ್ಲ ತೆಗೆದು ಸೊ ಸರಿಯಾದ ಮೀಸಲಾ ಸಿಗ್ತಾ ಇಲ್ಲ ನಮ್ಗೆ ನಮ್ಮ ಸಮುದಾಯಕ್ಕೆ ತುಂಬಾ ಅನ್ಯಾಯ ಆಗಿದೆ ಪರಿಶಿಷ್ಟ ಪಂಗಡದ ಹೊಸ ರೂಲ್ಸ್ ಇಂದ ಈ ಪಂಗಡಗಳು ಇಲ್ಲ ಅದರಲ್ಲಿ ಕಾರ್ಡ್ ಕುರ್ಬಾ ಜೇನು ಕುರ್ಬಾ ಎಲ್ಲ ಇದಾವಲ್ಲ ಇವೆಲ್ಲವನ್ನು ಕೂಡ ಹೊಸ ಏನು ಎಸ್ ಟಿ ರೂಲ್ಸ್ ಏನಿದಾವೆ ಅದರಲ್ಲಿ ಇಲ್ಲ ಅನ್ನೋದು ಅವರ ಏನು ಸುಮಾರು ಆರು ಉಪಜಾತಿಗಳು ಬರ್ತವೆ ಕುರುಬದಲ್ಲಿ ಅವ್ರನ್ನ ಸೇರಿಸಬೇಕು ಅಂತ ಅವ್ರ ಒತ್ತಡ ಸೊ ಅದು ಕೂಡ ಈಗ ಬುಗ್ಲೇ ಇರ್ತಾ ಇದೆ ಹೋಟೆಲ್ ರಿಸರ್ವೇಶನ್ ಅನ್ನೋದು ಸದ್ಯಕ್ಕೆ ಸದ್ಯಕ್ಕೆಲ್ಲ ಯಾವತ್ತೂ ಕೂಡ ನಿಲ್ಲೋದಲ್ಲ ಅದು ಒಂದೊಂದು ಸಮುದಾಯ ಒಬ್ಬ ರಿಸರ್ವೇಶನ್ ಕೇಳ್ತಾ ಇರ್ತದೆ ಅವರ ಸಮುದಾಯವನ್ನ ನೋಡಿ ಮಾಡಿ ಅಳತೆ ತೂಗಿ ಮಾಡಿ ಸರ್ಕಾರ ಮಾಡಬೇಕಾದದ್ದು ಸರ್ಕಾರದ ಕೆಲಸ ನೋಡೋಣ ಸರ್ಕಾರಕ್ಕೆ ಬಿಜೆಪಿ ಸರ್ಕಾರಕ್ಕೆ ನೀವು ಹೇಳಿದಂತ ಎಲೆಕ್ಷನ್ ಟೈಮ್ ಅಲ್ಲಿ ಒಂದ್ ರೀತಿ ಹೊಸ ಸವಾಲು ಹೌದು ಎಲ್ಲರನ್ನ ಹೇಗೆ ಒಟ್ಟುಗೊಡಿಸ್ಕೊಂಡು ಹೋಗುತ್ತೆ ಎಲ್ಲರನ್ನು ಸಮಾಧಾನ ಮಾಡಕ್ಕೆ ಆಗಲ್ಲ ಇತ್ತೀಚೆಗಷ್ಟೇ ಕೇಂದ್ರ ಸರ್ಕಾರ ಎರಡ್ ಸಾವಿರದ ಹತ್ತೊಂಬತ್ತರಲ್ಲಿ ಏನು ಆರ್ಥಿಕವಾಗಿ ಹಿಂದುಳಿದವರಿಗೆ ಒಳಗವರಿಗೆ ಹತ್ತು ಪರ್ಸೆಂಟ್ ಮೀಸಲಾತಿ ಅಂತ ಹೇಳಿತ್ತು ಅದನ್ನು ಕೂಡ ಎತ್ತಿಡಿದೆ ಸುಪ್ರೀಂ ಕೋರ್ಟ್ ಹಾಗಾಗಿ ಹತ್ತು ಪರ್ಸೆಂಟ್ ಎಕ್ಸ್ಟ್ರಾ ರಿಸರ್ವೇಷನ್ ಕೊಡ್ಬೇಕೀಗ ಮೊದ್ಲು ಐವತ್ತಕ್ಕಿಂತ ಜಾಸ್ತಿ ಬರಂಗಿರ್ಲಿಲ್ಲ ತಮಿಳುನಾಡಲ್ಲಿ ಅರವತ್ತೊಂಬತ್ತು ಪರ್ಸೆಂಟ್ ರಿಸರ್ವೇಷನ್ ಇದೆ ಪ್ಲಸ್ ಹತ್ತು ಅಂದ್ರೆ ಎಪ್ಪತ್ತೊಂಬತ್ತು ಪರ್ಸೆಂಟ್ ಆಗ್ಬಿಡುತ್ತೆ ಜನರಲ್ ಕ್ಯಾಟಗರಿ ಇರಲ್ಲ ಆಗ ಹೌದು ಸೊ ಇದೆಲ್ಲವನ್ನ ನೋಡ್ ಮಾಡಬೇಕು ಸರ್ಕಾರದ ನಿರ್ಧಾರಗಳು ಏನಾಗುತ್ತೆ ಅಂತ ನೋಡ ಇದನ್ನ ಹೇಗೆ ನಿರ್ಧಾರ ಮಾಡುತ್ತೆ ಸರ್ಕಾರ ಅನ್ನೋದನ್ನ ಖಂಡಿತ ಎಸ್ ಮುಂದಿನ ಸುದ್ದಿ ರಾಹುಲ್ ಗಾಂಧಿ ಅವರ ಭಾರತ್ ಜೋಡೋ ಯಾತ್ರೆಗೆ ಸಾಕಷ್ಟು ಪ್ರಶಂಸೆ ವ್ಯಕ್ತವಾಗ್ತಾ ಇದೆ ಇಡೀ ದೇಶಾದ್ಯಂತ ಭಾರತ್ ಜೋಡೋ ಯಾತ್ರೆಯನ್ನು ಮಾಡ್ತಾ ಇದ್ದಾರೆ ಕರ್ನಾಟಕದಲ್ಲೂ ಕೂಡ ಹದಿನೆಂಟು ದಿನಗಳ ಕಾಲ ಭಾರತ್ ಜೋಡೋ ಯಾತ್ರೆ ಇತ್ತು ಇಲ್ಲಿ ಮಧ್ಯಪ್ರದೇಶದಲ್ಲಿ ಒಂದು ಸ್ಪೆಷಲ್ ಗಿಫ್ಟ್ ಸಿಕ್ಕಿದೆ ರಾಹುಲ್ ಗಾಂಧಿ ಅವರಿಗೆ ಅದೇನಪ್ಪ ಅಂದರೆ ಒಬ್ಬ ಬಾಲಕ ತನ್ನ ಹುಂಡಿಯಲ್ಲಿ ಅಂದರೆ ಕೂಡಿಟ್ಕೊಂಡಿದ್ದಂತಹ ಹುಂಡಿಯನ್ನು ರಾಹುಲ್ ಗಾಂಧಿಯವರ ಭಾರತ್ ಜೋಡೋ ಯಾತ್ರೆಗೆ ದೇಣಿಗೆಯಾಗಿ ಕೊಟ್ಟಿದ್ದಾನೆ ಸೊ ಆ ಹುಡುಗನ ಆ ನಿಸ್ವಾರ್ಥ ಸೇವೆ ಏನಿದೆ ತಾನು ಕೂಡಿಟ್ಟಂತಹ ಒಂದು ಕುಂಡಿಯ ಹಣವನ್ನೇ ರಾಹುಲ್ ಗಾಂಧಿಯವರ ಭಾರತ್ ಜೋಡೋ ಯಾತ್ರೆಗೆ ಕೊಟ್ಟಿರೋದು ನಿಜಕ್ಕೂ ಕೂಡ ಒಂದು ರೀತಿ ಭಾವನಾತ್ಮಕ ಸನ್ನಿವೇಶ ಇದು ಇದು ತ್ಯಾಗ ಮತ್ತು ನಿಸ್ವಾರ್ಥತೆಯ ಪ್ರತೀಕ ಅನ್ನೋದನ್ನ ರಾಹುಲ್ ಗಾಂಧಿಯವರೇ ಟ್ವೀಟ್ ಮಾಡಿ ಆ ವಿಡಿಯೋವನ್ನು ಹಂಚ್ಕೊಂಡಿದ್ದಾರೆ ಆ ಬಾಲಕನ ಹೆಸರು ಯಶ್ ರಾಜ ಪರ್ಮಾರ್ ಅಂತ ರಾಹುಲ್ ಗಾಂಧಿ ಜೊತೆ ನಡ್ಕೊಂಡು ಹೋಗ್ತಾ ಇರೋಂಥ ಆ ಹುಡುಗ ದೇಣಿಗೆಯನ್ನು ಕೊಟ್ಟಿರ್ತಕ್ಕಂಥ ವಿಡಿಯೋವನ್ನು ಒಂದು ವಿಡಿಯೋದಲ್ಲಿ ಬಳಸಿದ್ದಾರೆ ತ್ಯಾಗ ಮತ್ತು ಸ್ವಾರ್ಥವು ಬಾಲ್ಯದಲ್ಲಿ ಕಂಡುಬರುವ ಆಚರಣೆಗಳಿಂದ ಬರುತ್ತದೆ ಈ ಬಿಗ್ಗಿ ಬ್ಯಾಂಕ್ ನನಗೆ ಅತ್ಯಮೂಲ್ಯವಾಗಿದೆ ಇದು ಲೆಕ್ಕವಿಲ್ಲದಷ್ಟು ಪ್ರೀತಿಯ ಖಜಾನೆ ಆಗಿದೆ ಅಂತ ರಾಹುಲ್ ಗಾಂಧಿ ಟ್ವೀಟ್ ಮಾಡಿದ್ದಾರೆ ಜೊತೆಗೆ ಏನು ಹಿಂದೂ ಮುಸ್ಲಿಮನ್ನು ಜೋಡಿಸಿ ಇಡೀ ದೇಶವನ್ನು ಜೋಡಿಸುವಂಥ ಕೆಲಸವನ್ನು ರಾಹುಲ್ ಗಾಂಧಿ ಮತ್ತು ಭಾರತ್ ಜೋಡೋ ಯಾತ್ರೆ ಮಾಡ್ತಾ ಇದೆ ಅಂತ ಆ ಬಾಲಕ ಯಶ್ರಾಜ್ ಪರ್ಮಾರ್ ಹೇಳಿದ್ದೇನೆ ತುಂಬ ವೈರಲ್ ಆಗ್ತಿದೆ ಈ ಒಂದು ವಿಡಿಯೋ ಕಾಂಗ್ರೆಸ್ಸಿಗರು ಸಖತ್ತು ಉಗೆ ಉಗೆ ಅಂತ ಇದ್ದಾರೆ ಈ ಒಂದು ಬಾಲಕನ ನಿಶ್ವಾಸ ಸೇವೆಗೆ ಇಲ್ಲ ಖಂಡಿತವಲ್ಲ ಅಂದ್ರೆ ಭಾರತ್ ಜೋಡ ಯಾತ್ರೆ ಎಷ್ಟರ ಮಟ್ಟಿಗೆ ಯಶಸ್ವಿ ಆಗ್ತಿದೆ ಗೊತ್ತಿಲ್ಲ ಬಟ್ ರಾಹುಲ್ ಗಾಂಧಿ ಒಬ್ಬ ವ್ಯಕ್ತಿಯಾಗಿ ತುಂಬಾ ಎಲ್ಲರಿಗೂ ಅಟ್ರಾಕ್ಟ್ ಆಗ್ತಿದ್ದಾರೆ ಅಂತ ಹೇಳ್ಬೋದು ಯಾಕಂದ್ರೆ ನಮ್ಮ ಕರ್ನಾಟಕದಲ್ಲಿ ಚಿತ್ರದುರ್ಗದಲ್ಲ ಅಂತ ಚಿತ್ರದುರ್ಗನೂ ಚಳಕೆರೆ ಅನ್ಸುತ್ತೆ ಯಾರೋ ಒಂದು ಅಜ್ಜಿ ಸೌತೆಕಾಯ್ತು ಕೊಟ್ಟರು ನಿಮ್ಮ ಅಜ್ಜಿ ಕೊಟ್ಟಿರೋ ಭೂಮಿಲಿ ನಾನು ವ್ಯವಸಾಯ ಮಾಡಿ ಬೆಳೆದಿದ್ದೀನಿ ತಗೊಳ್ಳಪ್ಪ ತಿನ್ನು ಅಂತ ಅದು ಕೂಡ ಸಾಕಷ್ಟು ವೈರಲ್ ಆಗಿತ್ತು ಅಂದರೆ ಪಕ್ಷ ರಾಜಕೀಯ ಎಲ್ಲವನ್ನ ಬಿಟ್ಟರೆ ರಾಹುಲ್ ಗಾಂಧಿ ಒಂದಷ್ಟು ಮೆಚ್ಯೂರ್ ಆಗಿ ಅವರು ಕೂಡ ಸ್ಟಾಟಜಿ ಮಾಡ್ಬೇಕಿತ್ತು ನಾವು ಈಗಾಗಲೇ ಮಾತಾಡಿದ್ವಿ ಗುಜರಾತ್ ಹಿಮಾಚಲ್ ಪ್ರದೇಶ ಎಲೆಕ್ಷನ್ ಬಿಟ್ಬಿಟ್ಟು ಭಾರತ್ ಜೋಡ ಯಾತ್ರೆ ಮಾಡ್ಕೊಂಡು ಅದು ಎಷ್ಟು ಮಟ್ಟಿಗೆ ಎಡವಟ್ಟಾಗುತ್ತೆ ಅನ್ನೋದು ಕೂಡ ನೋಡ್ಬೇಕು ಅವರು ಖಂಡಿತವಾಗಲೂ ವೈರಲ್ ಆಗಿದೆ ಅಂತ ಹೇಳ್ಬೋದು ಆ ಹುಡುಗನ ಸುದ್ದಿ ಈಗ ಮುಂದಿನ ಸುದ್ದಿ ಚೀನಾದಲ್ಲಿ ಕೋವಿಡ್ ಕೇಸ್ ಹೆಚ್ಚಾಗ್ತಿರೋ ಹಿನ್ನೆಲೆಯಲ್ಲಿ ಅಂತಾರಾಷ್ಟ್ರೀಯ ಮಾರುಕಟ್ಟೆಯಲ್ಲಿ ಕಚ್ಚಾ ತೈಲ ದರ ಭಾರಿ ಇಳಿಕೆ ಆಗಿದೆ ಒಂದು ಬ್ಯಾರಲ್ಗೆ ಕಚ್ಚಾ ತೈಲ ದರ ಎಪ್ಪತ್ತ ನಾಲ್ಕು ಡಾಲರ್ ಅಂದ್ರೆ ಸುಮಾರು ಆರ್ ಸಾವಿರ ರೂಪಾಯಿ ಅಷ್ಟು ಕಡಿಮೆ ಆಗಿದೆ ಡಿಸೆಂಬರ್ ಬಳಿಕ ರಷ್ಯಾ ಉಕ್ರೇನ್ ಯುದ್ಧದಿಂದಾಗಿ ನೂರ್ ಮೂವತ್ತೊಂಬತ್ತು ಡಾಲರ್ ಗೆ ಏರಿಕೆಯಾಗಿದ್ದ ದರ ಮೊದಲ ಬಾರಿಗೆ ಪ್ರಮಾಣದಲ್ಲಿ ಇಳಿಕೆಯಾಗಿದೆ ಭಾರಿ ಪ್ರಮಾಣದಲ್ಲಿ ಅಂದ್ರೆ ಚೀನಾ ಕೋವಿಡ್ ಬಿಟ್ಟರು ಕೋವಿಡ್ ಚೀನಾ ಬಿಡಲ್ಲ ಅನ್ಸುತ್ತೆ ಬಹುಶಃ ಹಾಗೆ ಚೀನಾದಲ್ಲೇ ಶುರುವಾಗಿದ್ದು ಕೋವಿಡ್ ಕಳೆದ ನಾಲ್ಕು ಒಂದು ವಾರದಿಂದ ಮತ್ತೆ ಅಲ್ಲಿ ಏನಂಗಂದ್ರೆ ಈಗ ಬೀಜಿಂಗು ಅಥವಾ ಯಾವುದೋ ಒಂದು ಸಿಟಿಯಲ್ಲಿ ಸಣ್ಣ ಸಿಟಿಯಲ್ಲೂ ಕೂಡ ಒಂದು ನೂರ ಜನಕ್ಕೆ ಕೋವಿಡ್ ಬಂದ್ರೆ ಲಾಕ್ ಡೌನ್ ಮಾಡ್ಬಿಡ್ತಾರೆ ಇಡೀ ಸಿಟಿನ ಅಂದ್ರೆ ತುಂಬಾ ಈಗ ಒಂದು ಕೋಟಿ ಎರಡು ಕೋಟಿ ಎರಡುವರೆ ಕೋಟಿ ಜನಸಂಖ್ಯೆ ಸಿಟಿಗಳನ್ನ ಲಾಕ್ಡೌನ್ ಮಾಡ್ಬಿಟ್ರೆ ಈಗ ಬೆಂಗಳೂರು ಅಂತ ಸಿಟಿಗಳು ಚೀನಾದಲ್ಲಿ ತುಂಬಾನೇ ಇದಾವೆ ಒಂದ್ ಇಪ್ಪತ್ತ್ ಮೂವತ್ತ್ ಸಿಟಿ ಸಿಗ್ಬಹುದು ಬೆಂಗಳೂರು ತರದ ಸಿಟಿಗಳು ನಮ್ಗೆ ಬೆಂಗಳೂರು ಹೋಗಿದ್ರೆ ಲಾಕ್ ಡೌನ್ ಮಾಡಿದ್ರೆ ನಮ್ಗೆ ಕಷ್ಟ ನಮ್ಗೆ ಗೊತ್ತು ಜನ ಏನ್ ಅನುಭವಿಸ್ತಾರೆ ಅಂತ ಆತರ ಇಡೀ ಚೀನಾದಲ್ಲಿ ಇರತಕ್ಕಂತ ನಗರಗಳನ್ನ ಲಾಕ್ಡೌನ್ ಮಾಡ್ಬಿಟ್ರೆ ಜನ ತುಂಬಾ ಪಡ್ಬೇಕಾಗುತ್ತೆ ಊಟ ಊಟ ಸಿಗಲ್ಲ ನೀರ್ ಸಿಗಲ್ಲ ಈ ತರ ಸಖತ್ ಸಂಕಷ್ಟಗಳನ್ನ ಎದುರಿಸಬೇಕಾಗುತ್ತೆ ಸೊ ಚೀನಾದಲ್ಲಿ ಈಗ ಜಾಸ್ತಿ ಕೋವಿಡ್ ಜಾಸ್ತಿ ಆಗ್ಬಿಟ್ಟು ಸುಮಾರು ಸೋಮವಾರ ನಲವತ್ ಸಾವಿರ ಕೇಸು ಭಾನುವಾರ ಮೂವತ್ತೊಂಬತ್ ಸಾವಿರದ ಏಳುನೂರ ಕೇಸ್ ಎಲ್ಲ ಬಂದಿತ್ತು ಸೊ ಇಷ್ಟು ಕೇಸ್ ಬಂದಾಗ ಏನ್ ಮಾಡೋದು ಸಖತ್ ಟಫ್ ರೂಲ್ಸ್ ಚೀನಾದಲ್ಲಿ ಮೊದ್ಲೆ ಕಮ್ಯುನಿಸ್ಟ್ ರಾಷ್ಟ್ರ ಟ್ರಫ್ ರೂಲ್ಸ್ ಅನ್ನ ಫಾಲೋ ಫಾಲೋ ಮಾಡಲೇಬೇಕು ಹಾ ಸೊ ಇದರಿಂದ ಸತತ ಕಳೆದ ಎರಡೂವರೆ ವರ್ಷಗಳಿಂದ ಇದರ ಸಿಕ್ಕ ಬಟ್ಟೆ ಯಾವಾಗ್ ಬೇಕೋ ಆಗ ಕಠಿಣ ರೂಲ್ಸ್ ಮಾಡ್ತಾರೆ ಹಾಗಾಗಿ ಲಾಕ್ಡೌನ್ ಮಾಡ್ತಾ ಇರ್ತಾರೆ ಜನ ಅಂತೂ ರೋಸ್ ಹೋಗಿದ್ದಾರೆ ಚೀನಾದಲ್ಲಿ ಪ್ರತಿಭಟನೆಗಳು ತುಂಬಾ ತುಂಬಾನೇ ಅಪರೂಪ ಅದನ್ನೆಲ್ಲ ಅವಕಾಶ ಇಲ್ಲ ಪ್ರತಿಭಟನೆ ಮಾಡೋದಕ್ಕೆ ಸರ್ಕಾರದ ವಿರುದ್ಧ ಅಧ್ಯಕ್ಷ ಕಿಂಗ್ ಪಿಂಗ್ ಏನು ಇದರಲ್ಲ ಅವ್ರ ವಿರುದ್ಧ ಪ್ರತಿಭಟನೆಗಳು ಮಾಡೋಕೆ ಜಿಂಗ್ ಪಿಂಗ್ ಅವ್ರ ವಿರುದ್ಧ ಪ್ರತಿಭಟನೆ ಮಾಡೋದಕ್ಕೆ ಆತರ ಸರ್ಕಾರ ವಿರುದ್ಧ ಪ್ರತಿಭಟನೆಗಳು ಮಾಡಲ್ಲ ಅಲ್ಲಿ ಜನ ಹೌದು ಸೊ ಬಹುಶಃ ಕಳೆದ ಒಂದು ಮೂರ್ನಾಲ್ಕು ವರ್ಷಗಳಲ್ಲಿ ಫಸ್ಟ್ ಟೈಮ್ ಪ್ರತಿಭಟನೆ ಅನ್ಸುತ್ತೆ ಸೊ ರೊಚ್ಚಿಗೆದವ್ರ ಜನ ಬೀದಿಗಳ ಪ್ರತಿಭಟನೆ ಮಾಡ್ತಾರೆ ರೂಲ್ಸ್ ಅಲ್ಲಿ ತೆಗೆದಾಕಿ ನಮಗೆ ನಮ್ಗೆ ಬದುಕಕ್ ಬಿಡಿ ನೋಡೋಣ ಏನಾಗುತ್ತೆ ಅಂತ ಇಳಿದಾರೆ ಗುಡ್ ನ್ಯೂಸ್ ಏನಪ್ಪಾ ಅಂದ್ರೆ ತೈಲ ಬೆಲೆ ಇಳಿಕೆ ಆಗಿದೆ ಅಂತೆ ಸೊ ನೂರ ಮೂವತ್ತೊಂಬತ್ತು ಡಾಲರ್ ಇಳಿಕೆ ಜನರಲ್ ಆಗಿ ಎಪ್ಪತ್ತೈದು ಡಾಲಕ್ ಬಂದಿದೆ ಸೊ ಸರ್ಕಾರದ ಪೆಟ್ರೋಲ್ ರೇಟ್ ಕಮ್ಮಿ ಮಾಡ್ತಾರ ನಮ್ಮ ಒಂದ್ ಆಸೆ ಅದೇನ್ ಮಾಡ್ತಾರೋ ಗೊತ್ತಿಲ್ಲ ನೂರ ಐದು ರೂಪಾಯಿ ಪೆಟ್ರೋಲ್ ರೇಟ್ ಈಗ ಬೆಂಗಳೂರಲ್ಲಿ ಸೊ ಅದ್ಯಾವಾಗ ಕಡಿಮೆ ಮಾಡ್ತಾರೋ ಗೊತ್ತಿಲ್ಲ ಮೋದಿ ಸರ್ಕಾರ ಆಯ್ತಪ್ಪ ಚೀನಾದಲ್ಲಿ ಏನೋ ಲಾಕ್ ಡೌನ್ ಆಗಿದೆ ನಮ್ಗೆ ಏನಾದ್ರು ಹೆಲ್ಪ್ ಆಗುತ್ತಾ ಪೆಟ್ರೋಲ್ ಡೀಸೆಲ್ ಬೆಲೆ ಕಮ್ಮಿ ಮಾಡಬಹುದಾ ಅಷ್ಟೇ ನಾವ್ ನೋಡೋದು ಎಸ್ ಮುಂದಿನ ಸುದ್ದಿ ಸ್ಯಾಂಡಲ್ವುಡ್ ನಟಿ ಅದಿತಿ ಪ್ರಭುದೇವ ಇವತ್ತು ದಾಂಪತ್ಯ ಜೀವನಕ್ಕೆ ಕಾಲಿಟ್ಟಿದ್ದಾರೆ ತಮ್ಮ ಬಾಯ್ ಫ್ರೆಂಡ್ ಈ ಹಿಂದೆ ಎಂಗೇಜ್ಮೆಂಟ್ ಆಗಿತ್ತು ಯಶಸ್ ಜೊತೆ ಬೆಂಗಳೂರಿನ ಪ್ಯಾಲೇಸ್ ಗ್ರೌಂಡ್ನ ಗಾಯತ್ರಿ ವಿಹಾರದಲ್ಲಿ ಅವರು ಮದುವೆ ಆಯಿತು ಬೆಳಗ್ಗೆ ಒಂಬತ್ತು ಮೂವತ್ತರಿಂದ ಹತ್ತು ಮೂವತ್ತೆರಡು ಒಳಗಡೆ ಅವರು ಮದುವೆ ನಡೆಯಿತು ಯಶಸ್ ಜ ಅದಿತಿ ಪ್ರಭುದೇವ ಮದುವೆಗೆ ಸಿ ಎಂ ಸೇರಿದಂತೆ ತುಂಬ ಜನ ಗಂಡರು ಭಾಗಿಯಾಗಿದ್ದರು ನಟ ಯಶು ಆಮೇಲೆ ಅವ್ರ ಫ್ಯಾಮಿಲಿ ರಾಧಿಕಾ ಪಂಡಿತು ಶ್ರೀನಗರ ಕಿಟ್ಟಿ ಸೇರಿದಂತೆ ಹಲವು ಗ ಸಿನಿಮಾ ರಂಗದ ಗಣ್ಯರು ಭಾಗಿಯಾಗಿದ್ದರು ಇನ್ನು ಮದುವೆ ಖುಷಿಯಲ್ಲಿರುವ ಅದಿತಿ ನಟನೆಯ ತ್ರಿಬಲ್ ರೈಡಿಂಗ್ ಸಿನಿಮಾ ಕೂಡ ಬಿಡುಗಡೆ ಆಗಿ ನಟಿ ಪವಿತ್ರ ಲೋಕೇಶ್ ಮತ್ತೆ ನಟ ನರೇಶ್ ಅವ್ರ ವಿವಾದ ತುಂಬಾ ದೊಡ್ಡದಾಗಿತ್ತು ಬೆಂಗಳೂರಲ್ಲೂ ಕೂಡ ಬಂದು ಪ್ರೆಸಿಪಿಟ್ ಮಾಡಿ ಪ್ರಜಿತಿ ಮಾಡಿಕೊಂಡು ಮೈಸೂರಿಗೆಲ್ಲ ಹೋಗಿ ಅಲ್ಲಿಂದ ಹೋಗಿದ್ರು ಅದು ಹೋದ್ರು ಕೂಡ ಅವ್ರ ಮಧ್ಯೆ ಗಾಸ್ರಿಪ್ಗಳಿಗೆ ಮಾತ್ರ ಕಮ್ಮಿ ಆಗಿರಲಿಲ್ಲ ಇತ್ತೀಚೆಗಷ್ಟೇ ನರೇಶ್ ಅವರ ತಂದೆ ಸೂಪರ್ ಸ್ಟಾರ್ ಕೃಷ್ಣ ಅವರು ಮೃತಪಟ್ಟಿದ್ರು ಆ ಮೃತಪಟ್ಟದ ವೇಳೆ ನರೇಶ್ ಜೊತೆ ಲೋಕೇಶ್ ಅವರು ಕೂಡ ಕಾಣಿಸ್ಕೊಂಡಿದ್ರು ಅಂದರೆ ಪವಿತ್ರ ಲೋಕೇಶ್ ಕಾಣಿಸ್ಕೊಂಡಿದ್ರು ಅದಾದಮೇಲೆ ಸಾಕಷ್ಟು ಯೂಟ್ಯೂಬ್ಗೆ ಇವರು ಆಹಾರ ಆಗಿದ್ದರು ಸೋಷಿಯಲ್ ಮೀಡ್ಯಾದಲ್ಲಿ ಸೊ ಅವ್ರ ಪರ ಏನೇನೋ ಗಾಸಿಪ್ಗಳು ಅವ್ರ ಜೊತೆ ಇರ್ತಾರೆ ಅವರಿಬ್ಬರು ಮದುವೆ ಆಗಿದ್ದಾರೆ ಇಬ್ಬರು ಲಿವಿನಲ್ಲಿದ್ದಾರೆ ಸೊ ಹೀಗೆ ಸಾಕಷ್ಟು ವಿವಾದಗಳು ಅವರನ್ನು ಬಂದಿತ್ತು ಇದೀಗ ಇದರ ತಮ್ಮ ಮೇಲಿನ ಸುಳ್ಳು ಸುದ್ದಿಯನ್ನು ಅಬ್ಸೋರ್ ವಿರುದ್ಧ ಕ್ರಮಕ್ಕೆ ಮುಂದಾಗಿದ್ದಾರೆ ಏನಪ್ಪ ಅಂದರೆ ತಮ್ಮ ಮೇನ ಅತಿರಂಜಿತ ವರದಿಗಳ ಬಗ್ಗೆ ಅವರು ಕಾನೂನು ಕ್ರಮಕ್ಕೆ ಮುಂದಾಗಿದ್ದು ಈಗಾಗಲೇ ಪೊಲೀಸ್ ಠಾಣೆಯನ್ನು ಮೆಟ್ಲೇರಿದ್ದಾರೆ ಸೊ ಏನಂದ್ರೆ ಅವ್ರ ಬಗ್ಗೆ ಕೆಟ್ಟದಾಗಿ ಮಾತನಾಡೋದು ಕಣಸನ ಎಲ್ಲೇ ಮಾತನಾಡಿದ್ರು ಅವರು ಅನ್ನೋ ರೀತಿಯಾಗಿ ಟ್ರೋಲ್ ಮಾಡೋದು ಯೂಟ್ಯೂಬಲ್ಲಿ ವಿಡಿಯೋ ಮಾಡೋದು ಈ ರೀತಿಯಾಗಿ ಮಾಡಿದ್ರೆ ನಮಗೆ ತುಂಬ ನೋವಾಗಿದೆ ನಮ್ಮ ಬಗ್ಗೆ ಇಲ್ಲ ಸಲ್ಲದ ಸುದ್ದಿಗಳನ್ನು ಪ್ರಕಟ ಮಾಡಿದ್ದಾರೆ ಸೊ ಅವ್ರ ವಿರುದ್ಧ ಸೈಬರ್ ಪೊಲೀಸರಿಗೆ ತೆಲಂಗಾಣದ ದೂರು ಕೊಟ್ಟಿದ್ದಾರೆ ತಮ್ಮ ಬಗ್ಗೆ ಕೆಟ್ಟದಾಗಿ ಬರೆದ ಹಾಗೂ ವಿಡಿಯೋಗಳನ್ನು ಪ್ರಸಾರ ಮಾಡುತ್ತಿರುವವರ ವಿರುದ್ಧ ಕಠಿಣ ಕ್ರಮವನ್ನು ತೆಗೆದುಕೊಳ್ಬೇಕು ಅನ್ನೋದು ಅವರ ದೂರಿನ ಸಾರಾಂಶ ಮಾನಹಾನಿಯಾಗಿದೆ ನಮಗೆ ಸೊ ಈ ರೀತಿಯಾಗಿ ಪ್ರಕಟ ಮಾಡಬಾರ್ದು ಏನೋ ಉದ್ದೇಶ ಇಟ್ಕೊಂಡು ಏನೋ ಮಾಡ್ತಾರೆ ವಿರುದ್ಧ ಕ್ರಮ ಕೈಗೊಳ್ಳಿ ಅನ್ನೋದು ಅವರ ಒತ್ತಾಯ ಹೌದು ಅವರ ಪರ್ಸ್ನಲ್ ಅದು ಏನೋ ಮಾಡ್ಕೊಳ್ಳಿ ಅವ್ರಿಗೆ ಮ್ಯೂಚುವಲ್ ಫಂಡ್ ಇಷ್ಟ ಇದ್ರೆ ಮದುವೆ ಆಗ್ತಾರೆ ಇಲ್ಲಾಂದ್ರೆ ಬಿಟ್ಟು ಹೋಗ್ತಾರೆ ಅವರ ಖಾಸಗಿ ವಿಚಾರಗಳು ಅದನ್ನು ಅತಿ ರಂಜಿತವಾಗಿ ತೋರಿಸೋದು ಕೂಡ ತಪ್ಪು ಟ್ರೋಲ್ ಆಗಿರ್ಬೋದು ಫೇಸ್ಬುಕ್ ಆಗಿರ್ಬೋದು ಹೌದು ಯೂಟ್ಯೂಬ್ ಆಗಿರ್ಬೋದು ಏನಾಗಿರ್ಬೋದು ಕಂಪ್ಲೇಂಟ್ ಕೊಟ್ಟಿದ್ದಾರೆ ನೋಡೋಣ ಪೊಲೀಸರು ಏನು ಮಾಡ್ತಾರೆ ಅಂತ ನೆಕ್ಸ್ಟ್ ಇನ್ನು ಮುಂದಿನ ಸುದ್ದಿ ಕ್ರಿಕೆಟ್ನಲ್ಲಿ ಇಲ್ಲಿವರೆಗೂ ಕೂಡ ಆರು ಬಾಲ್ಗೆ ಆರ್ ಸಿಕ್ಸರ್ ಯುವರಾಜ್ ಸಿಂಗ್ ಸಿಡ್ಸಿದ್ರು ಟಿ ಟ್ವೆಂಟಿ ವರ್ಲ್ಡ್ ಕಪ್ ಅಲ್ಲಿ ಸ್ಟುವರ್ಟ್ ಬ್ರಾಡ್ ವಿರುದ್ಧ ಅದು ಇತಿಹಾಸ ಅದಕ್ಕೆ ಮುಂಚೆ ದೇಶಿ ಕ್ರಿಕೆಟ್ನಲ್ಲಿ ರವಿಶಾಸ್ತ್ರಿ ಕೂಡ ದಾಖಲಿಸಿದ್ರು ಈಗ ಒಂದೇ ಓವರ್ನಲ್ಲಿ ನಲವತ್ತ್ಮೂರು ರನ್ಗಳು ಮಹಾರಾಷ್ಟ್ರ ವರ್ಸಸ್ ಯು ಪಿ ನಡೆದಂಥ ವಿಜಯ ಹಜಾರೆ ಟ್ರೋಫಿಯಲ್ಲಿ ಋತುರಾಜ್ ಅವರು ನಲವತ್ ಮೂರು ರನ್ಗಳನ್ನ ಸಿಡಿಸಿದರೆ ಕೇವಲ ಆರು ಬಾಲ್ಗಳಲ್ಲಿ ಅಂದ್ರೆ ಆರು ಬಾಲ್ಗೆ ಆರು ಸಿಕ್ಸ್ ಪ್ಲಸ್ ಒಂದು ನೋ ಬಾಲ್ ಅದು ಕೂಡ ಯು ಪಿ ವಿರುದ್ಧ ಇದು ಈ ಮಟ್ಟಿಗೆ ಕ್ರಿಕೆಟ್ನಲ್ಲಿ ಸಾರ್ವಕಾಲಿಕ ದಾಖಲೆ ಅಂತಲೇ ಹೇಳ್ಬೋದು ಯಾಕಂದರೆ ಅವ್ರ ಪ್ರತಿಭೆನ ಫಸ್ಟ್ ಗುರುತಿಸಿದ್ದು ಎಮ್ ಎಸ್ ಧೋನಿ ಧೋನಿ ಕರ್ಕೊಂಡು ಸಿ ಎಸ್ ಕೆ ಕರ್ಕೊಂಡೋಗ್ರು ಅವಕಾಶ ಕೊಟ್ಟರು ಟೀಮ್ ಇಂಡಿಯಾಗೆ ಬಂದ್ರು ಸರಿ ವಾಟ್ ನೆಕ್ಸ್ಟ್ ರೋಹಿತ್ ಶರ್ಮಾ ಅವ್ರನ್ನೆಲ್ಲ ಕೂರಿಸಿ ಹೋಗಿ ಟೀಮ್ ಇಂಡಿಯಾಗೆ ಬೆಸ್ಟ್ ಒಳ್ಳೆ ಓಪನಿಂಗ್ ಬ್ಯಾಟ್ಸ್ಮಾನು ಲೆಫ್ಟ್ ಹ್ಯಾಂಡ್ ಕಾಂಬಿನೇಷನ್ ಇಶಾನ್ ಕಿಶಾನ್ ಅವರು ಬಳಸ್ಕೊಳ್ಳಿ ಅಥವಾ ರಿಷಬ್ ಪಂಥ ಬಳಸ್ಕೊಳ್ಳಿ ಗಾಯಕ್ವಾಡ್ ಭಾರತೀಯ ಕ್ರಿಕೆಟ್ ನಲ್ಲಿ ದೇಶೀಯ ಕ್ರಿಕೆಟ್ ನಲ್ಲಿ ಹಜಾರೆಯಲ್ಲಿ ಕೇವಲ ಆರು ಬಾಲ್ಗಳಲ್ಲಿ ನಲವತ್ತೆ ಏಳು ಬಾಲ್ ನೋಲ್ ಬಾಲ್ ಸೇರಿದಂಗೆ ಬಟ್ ನಾಲ್ ಒಂದು ಓವರ್ ನಲ್ಲಿ ನಲ್ವತ್ ರನ್ ರನ್ಸಿದ್ದಾರೆ ಇದು ಹೊಸ ದಾಖಲೆ ಯಾರು ಇಲ್ಲ ಯಾರು ಇಲ್ಲ ಇದು ಹೊಸ ದಾಖಲೆ ಇಲ್ಲಿವರೆಗೂ ಕೂಡ ಮೂವತ್ತಾರು ರನ್ ಇತ್ತು ಬಟ್ ಇದು ಹೊಸ ದಾಖಲೆ ಅಂತ ಹೇಳ್ಬೋದು ನೋಬಾಲ್ ಬೇರೆ ಮಾಡೋಣ ಆಕಾಶ್ ಸಿಂಗ್ ಅಂತ ಹೆಸರು ನಿಜ ಎಲ್ಲ ಕಡೆ ಟ್ರೋಲ್ ಅವರು ಕೂಡ ಬಟ್ ಏನೇ ಆಗಲಿ ಋತುರಾಜ್ ಟೀಮ್ ಇಂಡಿಯಾದ ಫ್ಯೂಚರ್ ಸ್ಟಾರ್ ಓಪನಿಂಗ್ ಬ್ಯಾಟ್ಸ್ಮನ್ ಅಂತಾನೆ ಹೇಳ್ಬೋದು ಎಸ್ ವೀಕ್ಷಕರ ಇದಾಗಿತ್ತು ಕರ್ನಾಟಕ ಟಿವಿಯ ಪ್ರೈಮ್ ಟೈಮ್ ನ್ಯೂಸ್ ನ ಸಾರಾಂಶ ಸಿನಿಮಾ ಸ್ಪೋರ್ಟ್ಸ್ ಜೊತೆಗೆ ಸಾಕಷ್ಟು ರಾಜಕೀಯ ಸುದ್ದಿಯನ್ನು ಕೊಟ್ಟಿದ್ದೀವಿ ಈಗ ನಾನು ಮತ್ತೆ ಯೋಗೀಶ್ ಬರೋ ಸಮಯ ಧನ್ಯವಾದಗಳು ಧನ್ಯವಾದಗಳು